ನಮಸ್ಕಾರ ಮುದ್ರೆಗೆ ಬನ್ನಿ. ನಿಮ್ಮ ಎದೆ ಎದುರು ಅನಾಹತ ಚಕ್ರದ ಎದುರು ನಮಸ್ಕಾರ ಮುದ್ರೆ ಇರಲಿ. ಕಣ್ಣುಗಳು ಮುಚ್ಚಿರಲಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾ मलं शरीरस्य च वैद्यकेन योपाकरोत्तम प्रवरं मुनीनां पतञ्जलिं प्राञ्जलिरानतोऽस्मि ॐ शांति 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 हे एरडू कैगळन्नु उज्जी कण्णिन मेले शाखवन्न कोट्कोंडु निधानक्के मुगुळुनಗೆಯೊಂದಿಗೆ ಕಣ್ಣನ್ನ ಬಿಡಿ. कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनम् ನೆಲದ ಮೇಲೆ ಕೈಗಳನ್ನು ಇಡಿ. ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನೀಂ ನಮಸ್ತುಭ್ಯಂ पादस्पर्शं क्षमस्व मे ಭೂತಾಯಿಗೆ ನಮಸ್ಕಾರವನ್ನು ಮಾಡ್ತಾ ನಿಧಾನಕ್ಕೆ ಕಣ್ಗಳನ್ನ ಬಿಡಿ. ಇನ್ನೊಮ್ಮೆ ಎಲ್ಲರಿಗೂ ಶುಭೋದಯ. ಸೊ ಇವತ್ತಿನ ದಿನ ನಾವು ಒಂದಿಷ್ಟು ಹೊಸದಾದ ಮುದ್ರೆಗಳನ್ನು ಕಲ್ತ್ಕೊಳ್ಳೋಣ. ಅದರಲ್ಲೂ ನಮ್ಮಲ್ಲಿ ತುಂಬ ಜನರಿಗೆ ಸಹಾಯ ಆಗುವಂಥದ್ದನ್ನ ಕಲ್ತ್ಕೊಳ್ಳೋಣ. ಅದೇನಂತಂದರೆ ಯೋನಿ ಮುದ್ರಾ. ಯೋನಿ ಮುದ್ರಾ ಅಂದರೆ ಏನು? ಯೋನಿ ಮುದ್ರಾ ಅಂದರೆ ನಮ್ಮಲ್ಲಿರುವ ಫೆಮಿನೈನ್ ಎನರ್ಜಿಯನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋವಂಥದ್ದು, ನಮ್ಮಲ್ಲಿರುವಂತಹ ಫೆಮಿನೈನ್ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳೋವಂಥದ್ದು. ಹಾಗಿದ್ರೆ ಮೇಲ್ಸಿಗೆ ಇದು ಯಾಕೆ ಬೇಡ ಅಲ್ವಾ? ಅಥವಾ ಫೀಮೇಲ್ಸಲ್ಲೂ ಎಷ್ಟೋ ಜನ ಅಂದ್ಕೋತಿರ್ಬೋದು, ಈಗಾಗಲೇ ನಾವು ಮಹಿಳೆ ಅನ್ನೋ ಕಾರಣಕ್ಕೆ ನಮ್ಮನ್ನು ತುಂಬ ಹತ್ತಿಕ್ಕಿದ್ದಾರೆ, ಇನ್ನಷ್ಟು ನಾವು ಮಹಿಳೆಯ ಗುಣವನ್ನು ಎನ್ಹ್ಯಾನ್ಸ್ ಮಾಡ್ಕೊಬಿಟ್ರೆ ನಮ್ಮನ್ನು ಇನ್ನೂ ಮಿಸ್ಯೂಸ್ ಮಾಡ್ಕೋತಾರೆ, ನಾವು ಇನ್ನೂ ಫ್ರೆಜೈಲ್ ಆಗಿ ಬಿಡ್ತೇವೆ ಅಂತ. ಅದರಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಿಜವಾದ ಫೆಮಿನೈನ್ ಕ್ವಾಲಿಟಿ ಅಂದರೆ ಏನು. ನಿಜವಾದ ಫೆಮಿನೈನ್ ಕ್ವಾಲಿಟಿ ಅಂದರೆ ಅಬಲೆ ಆಗಿರೋದಲ್ಲ. ನಿಜವಾದ ಫೆಮಿನೈನ್ ಕ್ವಾಲಿಟಿ ಅಂತಂದರೆ ಫ್ರೆಜೈಲ್ ಆಗಿ ಯಾರ ಹತ್ರ ಎಲ್ಲಿ ಬೇಕಾದರೆ ಸೋತು ಹೋಗೋವಂಥದ್ದಲ್ಲ. ಹಾಗಾಗಿ ನೋಡಿ, ನವದುರ್ಗೆಯರು ಅಂತ ಹೇಳಿದರು. ನವದುರ್ಗೆಯಲ್ಲಿ ಹೇಳಿದ್ದು ಬೇರೆ ಬೇರೆ. ನಾವು ಈಗ ಪೂಜೆ ಮಾಡೋದು ಬೇರೆ ಬೇರೆ ಅಲ್ಲ. ಈಗ ದುರ್ಗಾ ಬೇರೆ, ಪಾರ್ವತಿ ಬೇರೆ, ಭದ್ರಕಾಳಿ ಬೇರೆ. ನಾವು ಬೇರೆ ಬೇರೆ ನಾವು ಅಂದ್ಕೊಂಡಿರೋದೇನೆಂದರೆ ಬೇರೆ ಬೇರೆ ವ್ಯಕ್ತಿಗಳೇ ಅಂತ. ಆದರೆ ಅರ್ಥ ಮಾಡ್ಕೋಬೇಕು, ಇಲ್ಲಿ ನವದುರ್ಗೆಯರು ಕೇವಲ ಹೆಣ್ಣಿನ ರೆಪ್ರೆಸೆಂಟೇಷನ್ ಅಲ್ಲ, ನಮ್ಮೆಲ್ಲರಲ್ಲಿ ಇರುವಂತಹ ಫೆಮಿನೈನ್ ಎನರ್ಜಿಯ ರೆಪ್ರೆಸೆಂಟೇಷನ್. ನೀವು ಕೂಡ ನವದುರ್ಗೆಯ ಒಂದು ಅಂಶ ಆಗಿರ್ಬೋದು, ನೀವೂ ಆಗಿರ್ಬೋದು. ಅದು ಹೇಗೆ ಅಂತಂದರೆ, ಈಗ ನೋಡಿ, ಒಂದೊಂದು ಸಿಚುವೇಶನ್ಸಲ್ಲಿ ಹೌದಾ ನಿಮ್ಮಲ್ಲಿರುವ ಆ ಮಮತೆ ಮಮಕಾರ ತುಂಬಿ ತುಳುಕತ್ತೆ. ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಮಮತೆಯ ಪರಾಕಾಷ್ಠೆ ಅಷ್ಟು ಬಂದಿರುತ್ತೆ, ನೀವೆಲ್ಲರೂ ಅದನ್ನ ಫೀಲ್ ಮಾಡಿರ್ತೀರ. ಆ ಮಮತೆ ಮಮತೆ ಜಾಸ್ತಿ ಆದಾಗ ಯಾರೋದು ಪಾರ್ವತಿ. ಹಾಗೇನೆ ಸಿಟ್ಟು ಬಂದರೆ ಭದ್ರಕಾಳಿಯೂ ಆಗಿರ್ತೀವಿ, ದುರ್ಗೆಯೂ ಆಗಿರ್ತೀವಿ. ಹೀಗೆ ಬೇರೆ 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 ಫಾರ್ಮಲ್ಲಿ ಆ ನವದುರ್ಗೆಯರು ಅಂತ ಹೇಳಿರೋದು ನಮ್ಮ ಮನುಷ್ಯರ ಇಮೋಷನ್ಸನ್ನು ನಾವು ಹೇಗೆ ಎಕ್ಸ್ಟ್ರೀಮ್ ಈ ಒಂದು ಎಂಡಿನ ಇನ್ನೊಂದು ಆ ಎಕ್ಸ್ಟ್ರೀಮ್ ಎಂಡ್ವರೆಗೆ ನಾವೆಲ್ಲರೂ ಒಪ್ಕೊಳ್ಳೇಬೇಕು, ನಾವೆಲ್ಲರೂ ವೇರಿ ಆಗ್ತಾನೆ ಇರ್ತೀವಿ. ಈಗ ನನ್ನದು ಅಂತ ಒಂದು ಕ್ಯಾರೆಕ್ಟರ್, ಹಾಂ ಈಗ ನಾನು ತುಂಬ ಸೌಮ್ಯ ಅಂತ ಇರಬಹುದು, ಬಟ್ ಇದ್ರೂ ನಾಟ್ ನೆಸೆಸರಿ ನಾನು ಎಲ್ಲ ಸಿಚುವೇಶನಲ್ಲಿ ಹಾಗಿರ್ತೀನಿ ಅಂತ ಅಲ್ವಾ. ಒಂದು ಸಿಚುವೇಶನ್ ನಾನು ತೀರಾ ಅಗ್ರೆಸಿವ್ ಆಗಿ ಕೂಗಾಡಿರ್ಲೂಬಹುದು, ಇನ್ನೊಂದಿಷ್ಟು ಸಿಚುವೇಶನ್ಲಿ ನಾನು ಬ್ರೇಕ್ ಡೌನ್ ಆಗಿ ಆಗಲ್ಲ ನನ್ನ ಹತ್ರ ಅಂತ ಕುಸಿದು ಕುಳಿತಿರೋ ಇದು ಇರ್ಬೋದು. ಹಾಗೆ ಕೆಲವೊಂದಿಷ್ಟರಲ್ಲಿ ಏನು ಬಂದರೂ ನಾನು ಹೆದರಲ್ಲ ಅಂತ ಎದುರಿಸಿದ ಪರಿಸ್ಥಿತಿಯೂ ಇರಬಹುದು. ಹೀಗೆ ನಮ್ಮಲ್ಲಿಯೇ ಈ ಬೇರೆ 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 ಹಂತದ ಇಮೋಷನ್ಸ್ಗಳಿರುತ್ತೆ. ಹಾಗಾಗಿ ಇಲ್ಲಿ ಫೆಮಿನೈನ್ ಎನರ್ಜಿ ಅಂತ ಬಂದಾಗ ಇದು ಕೇವಲ ಹೆಂಗಸರಿಗಾಗಿ ಅಂತ ಅಲ್ಲ, ಡೆಫಿನೆಟ್ಲಿ ಹೆಂಗಸರಿಗೆ ಸಹಾಯ ಆಗುತ್ತೆ. ಹೆಂಗಸರ ಒಂದು ಪ್ರಿಮೆನ್ಸ್ಟ್ರಲ್ ಸಿಂಪ್ಟಮ್ಸ್ಗಳಲ್ಲಿ, ಪೆರಿಮೆನೋಪೋಸಲ್ ಸಿಂಪ್ಟಮ್ಸ್ಗಳಲ್ಲಿ, ನಮ್ಮ ಹಾರ್ಮೋನ್ ವೈಪರೀತ್ಯಕ್ಕೆ ತಕ್ಕಾಗಿ ಕೆಲವರಲ್ಲಿ ನೋಡಿ ಫಿಮೇಲ್ ಹಾರ್ಮೋನ್ಸ್ ಕಡಿಮೆ ಆಗಿಬಿಟ್ಟಿರುತ್ತೆ, ಮೇಲ್ ಹಾರ್ಮೋನ್ ಡಾಮಿನೇಟಿಂಗ್ ಆಗ್ತಿರತ್ತೆ. ಹಾಗಾಗಿ ಮುಖದ ಮೇಲೆ ಕೂದಲಾಗ್ತಾ ಇರುತ್ತೆ, ತುಂಬ ಪಿಂಪಲ್ಸ್ಗಳಾಗ್ತಾ ಇರುತ್ತೆ, ದೇಹ ಮೇಲ್ ಬಾಡಿ ಥರ ಬೆಳೀತಾ ಇರುತ್ತೆ, ಬ್ರಾಡ್ ಶೋಲ್ಡರ್ ಆಗುವಂಥದ್ದು, ಅಜಾನುಬಾಹು ಬರುವಂಥದ್ದು ಎಷ್ಟೋ ಹುಡುಗಿಯರಲ್ಲಿ ಅದು ಆಗ್ತಾ ಇರುತ್ತೆ, ಟೀನೇಜಲ್ಲೇ ಆಗ್ತಾ ಇರುತ್ತೆ. ಆಗ ಅವರಲ್ಲಿ ಆ ಫೆಮಿನೈನ್ ಎನರ್ಜಿ ಕಡಿಮೆ ಇದ್ದಾಗ ಫಿಮೇಲ್ ಹಾರ್ಮೋನ್ಸ್, ಇನ್ನು ರಿಪೋರ್ಟ್ಸ್ ಪ್ರಕಾರ ನಿಮಗೆ ಹೇಳಬೇಕು ಅಂತಂದರೆ ಫಿಮೇಲ್ ಹಾರ್ಮೋನ್ಸ್ ಕಡಿಮೆ ಇದ್ದು ಮೇಲ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗ್ತಾ ಇರುವಾಗ ಹೀಗಾಗತ್ತೆ. ಅಂಥ ಸಿಚುವೇಷನಲ್ಲಿ ನಾವು ಇಂತಹ ಮುದ್ರೆಯ ಸಹಾಯವನ್ನು ಪಡ್ಕೋಬೋದು. ಈ ಮುದ್ರೆಯ ಸಹಾಯವನ್ನು ಪಡ್ಕೊಳ್ಳೋದ್ರಿಂದ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಬಂತು ನಮ್ಮಲ್ಲಿನ ಫೆಮಿನೈನ್ ಎನರ್ಜಿ, ಅಂದರೆ ನಾಜೂಕು ತುಂಬಿದ ಒಂದು ಬಲಿಷ್ಠತೆ. ಇದು ಹೇಗೆ ಅಂತಂದರೆ, ಈಗ ರ್ಯಾಶ್ ಡ್ರೈವಿಂಗ್ ಒಂದು ಕಡೆ, ಸ್ಮೂತಾಗಿ ಹೋಗ್ತಾನೆ ಫಾಸ್ಟಾಗಿ ಹೋಗೋರು ಇನ್ನೊಂದು ಕಡೆ, ಎರಡೂ ಥರದ ಡ್ರೈವಿಂಗ್ ಮಾಡೋರನ್ನ ನೀವು ನೋಡಿರ್ಬೋದು ಅಲ್ವಾ. ರ್ಯಾಶ್ ಡ್ರೈವರ್ಸ್ ಹೇಗೆ ಒಟ್ರಾಶಿ, ಅದೇನು ನೋಡಲ್ಲ, ಸೇಫ್ಟಿ ಬಗ್ಗೆ ಪ್ರಶ್ನೆ ಇಲ್ಲ, ಹೋಗಬೇಕು ಅಂತ ಹೋಗೋದು. ಹಾಗೆ ಇನ್ನು ಕೆಲವ್ರನ್ನ ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲೇ ಇರ್ಬೋದು, ತುಂಬ ಸ್ಮೂತಾಗಿ ಮಾಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಫಾಸ್ಟಾಗಿರುತ್ತೆ, ಥ್ರಿಲ್ಲಿಂಗ್ ಇರುತ್ತೆ, ಅಡ್ವೆಂಚರಸ್ ಇರುತ್ತೆ, ಎರಡೂ ಇರುತ್ತೆ. ಮಹಿಳೆ ಅಂದರೆ ಹಾಗೇನೆ, ಮಹಿಳೆ ಸ್ಮೂತಾಗಿ ಸೇಫಾಗಿ ಆದರೆ ಅಷ್ಟೇ ಬಲಿಷ್ಠವಾಗಿ. ನಿಮ್ಗೆ ಗೊತ್ತಿರ್ಬೋದು ಮನೆಯಲ್ಲಿ ನಾವು ಎಷ್ಟೇ ವೀಕ್ ಅಂತ ಅಂದರೂ ಅಲ್ಟಿಮೇಟ್ಲಿ ನಡೆಯೋದು ನಾವು ಹೇಳ್ದಾಗೆ ಅಲ್ವಾ ಮನೇಲಿ ಹೆಂಗಸರು ಹೇಳ್ದಾಗೆ ಆಗೋದಲ್ವಾ. ಅಂದರೆ ಅವರೆಷ್ಟೇ ಸಾಫ್ಟ್ ಇರ್ಬೋದು, ಅವರೆಷ್ಟೇ ವೀಕ್ ಅಂತ ಫ್ರೆಜೈಲ್ ಅಂತ ಅನ್ನಿಸ್ಬೋದು, ಆದರೆ ಅಲ್ಟಿಮೇಟ್ಲಿ ನಾವು ಸ್ಟ್ರಾಂಗ್ ಇದ್ದೇವೆ ಒಳಗಡೆಯಿಂದ. ಮತ್ತು ಈವನ್ ನಾವು ಫಿಸಿಕಲಿ ಆಗುವಂಥ ಬದಲಾವಣೆಗಳು ನೋಡಿದರೆ, ಆ ಒಂದು ಇಷ್ಟು ಇರೋ ಗರ್ಭಕೋಶ, ಇಷ್ಟೇ ಚಿಕ್ಕದಿರುತ್ತೆ ಆ ಗರ್ಭಕೋಶ, ಅದು ದೊಡ್ಡದಾಗಿ ಬೆಳೆದು ಅದರೊಳಗೊಂದು 3 kg ವರೆಗಿರುವಂಥ ಮಗು ಇದ್ದು, ಆಮೇಲೆ ವೆಜೈನಲ್ ಪಾತ್ ಅಂತೂ ಇಷ್ಟೇ ಚಿಕ್ಕದಿರುತ್ತೆ, ಇಷ್ಟೇ ತೆಳ್ಳಗಿರೋದು, ಇಷ್ಟೇ ಒಂದು ಪೈಪ್ ಥರ ಇರುವಂಥದ್ದು, ಅದರಲ್ಲಿ ಇಷ್ಟು ದೊಡ್ಡ ತಲೆ ಹೊರಗೆ ಬರುವಂಥದ್ದು, ಎಷ್ಟು ವಿಸ್ಮಯ. ಆ ಒಂದು ಪೇನ್ ಬಗ್ಗೆ ಅಂತೂ ಬಿಡಿ, ತುಂಬಾ ಡಿಸ್ಕ್ರಿಪ್ಷನ್ ಇದೆ, ನೀವೆಲ್ಲ ಓದಿರ್ಬೋದು ಈಗಾಗಲೇ, ಎಷ್ಟೋ ಮೂಳೆಗಳು ಮುರಿದಷ್ಟು ಪೇನ್ ಆಗುತ್ತೆ. ಬಟ್ ಜಸ್ಟ್ ಥಿಂಕ್ ಆಫ್ ದ್ಯಾಟ್ ಫಿನಾಮಿನಾ. ಅಷ್ಟು ಚಿಕ್ಕದಾಗಿರೋದು ಪೈಪ್ ಇಷ್ಟು ದೊಡ್ಡದಾಗಿ ಮತ್ತೆ ವಾಪಸ್ ಅದೇ ಸೈಜಿಗೆ ಬರುತ್ತೆ ಗರ್ಭಕೋಶ, ಇಷ್ಟು ಚಿಕ್ಕದಿರೋದು ಇಷ್ಟು ದೊಡ್ಡದಾಗಿ ಮತ್ತೆ ವಾಪಸ್ ಅದೇ ಸೈಜಿಗೆ ಬರುತ್ತೆ. ಅಂದರೆ ಥಿಂಕ್ ಆಫ್ ದ ಇಮೋಷನ್, ಆ ಮಹಿಳೆ ಎಷ್ಟು ಎಕ್ಸ್ಟ್ರೀಮ್ ಇಮೋಷನ್ಸಲ್ಲಿ ಹೋಗಿ ಬಂದಿರ್ತಾಳೆ ಅಂತ. ಫಿಸಿಕಲ್ ಪೇನ್ ಆಯಿತು, ನೀವೆಲ್ಲ ಅಳಿಬಹುದು, ಅದು ಭಾಳಷ್ಟು ರಿಸರ್ಚ್ ಆರ್ಟಿಕಲ್ ಇದೆ, ಎಷ್ಟೋ ವಾಟ್ಸಪ್ ಫಾರ್ವರ್ಡ್ಸ್ಗಳಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಎಕ್ಸ್ಟ್ರೀಮ್ ಪೇನ್ ಫಿಸಿಕಲಿ ಅಂತ. ಆದರೆ ಇಮೋಷ್ನಲಿ ನೋಡಿ ಯಾವ ಎಕ್ಸ್ಟ್ರೀಮ್ ಇದಕ್ಕೆ ಅವಳು ಹೋಗಿ ಬಂದಿರ್ಬೋದು ಅಂತ. ಆದರೂ ಕೂಡ ಒಂದು ಮಹಿಳೆಗೆ ಇದು ಕಾಮನ್, ಎಲ್ಲರಿಗಾಗುವಂಥದ್ದು ಅಂತ ಅಲ್ವಾ. ಅದು ಅಷ್ಟು ಕಾಮನ್ ಅಂತ ಈ ಎಕ್ಸ್ಟ್ರೀಮ್ ರೇಂಜ್ ಆಫ್ ಇಮೋಷನ್ಸನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ಮಹಿಳೆಯ ಶಕ್ತಿ. ನೀವು ಯಾವುದೇ ಟಾಸ್ಕನ್ನು ಕೊಡಿ, ಅವಳಿಗೆ ಕಲಿಬೇಕಂತ ಆಸೆ ಇದ್ದರೆ ಅವಳು ಕಲಿತು ಬಿಡ್ತಾಳೆ, ಅದು ಮಹಿಳೆಯ ಶಕ್ತಿ. ಯಾವುದೇ ಥರದ ಒಂದು ಸಿಚುವೇಷನಲ್ಲಿ ಅವಳನ್ನು ಹಾಕಿ, ಯಾವುದೇ ಥರದ ವಾತಾವರಣದಲ್ಲಿ ಹಾಕಿ, ಇಫ್ ಶೀ ಈಸ್ ವಿಲ್ಲಿಂಗ್, ಅವಳಿಗೆ ನಿಜಕ್ಕೂ ಮನಸ್ಸಿದ್ರೆ ಆ ವಾತಾವರಣದಲ್ಲಿ ಹೊದ್ಕೊಳ್ಳೋಕ್ಕೆ ಅವಳಿಗೆ ಏನೂ ಕಷ್ಟ ಆಗಲ್ಲ. ಒಪ್ತೀರಾ? ಇನ್ನು ನಮಗೆ ಇಷ್ಟ ಇಲ್ಲದೆ ಫೋರ್ಸ್ಫುಲಿ ಹಾಕಿದಾಗ ನಾವು ಒದ್ದಾಡ್ಬೋದು, ತೊಳಲಾಡ್ಬೋದು. ಬಟ್ ನೀರಿನ ಥರ ಯಾವುದೇ ಕಂಟೈನರಿಗೆ ಹಾಕಿದ್ರೂ ಆ ಒಂದು ರೂಪವನ್ನು ನಾವು ತೆಗೆದುಕೊಂಡು ಬಿಡ್ತೇವೆ, ಅದು ಮಹಿಳೆಯ ಶಕ್ತಿ. ಸೊ ಇಲ್ಲಿ ಫೆಮಿನೈನ್ ಎನರ್ಜಿಗೋಸ್ಕರ ಯೋನಿ ಮುದ್ರವನ್ನು ಮಾಡುವಾಗ ನಾವೆಲ್ಲರೂ ಮಾಡಬೇಕು, ಯಾಕಂದರೆ ಎಲ್ಲರಿಗೆ ಬೇಕು ಅಂತ. ನಾವೆಲ್ಲರೂ ಬಲಿಷ್ಠರಾಗಬೇಕು, ಅಟ್ ದ ಸೇಮ್ ಟೈಮ್ ಆ ಒಂದು ಮೃದುತ್ವವೂ ನಮ್ಮಲ್ಲಿ ಇರಬೇಕು. ಇದೆರಡೂ ಒಟ್ಟಿಗೆ ಬರಬೇಕು ಅಂದಾಗ ನಾವು ಯೋನಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡುವಂಥದ್ದು. ಹಾಗೆ PCOD ಇರೋರು, ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆ ಇರೋದು, ಫೀಮೇಲ್ಸ್ ಅಲ್ಲಿ ಯಾವ ಯಾವ ಹಾರ್ಮೋನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ನಿಮ್ಮೆಲ್ಲರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಹಾಗೇನೆ ಮೇಲ್ಸ್ ಅಲ್ಲಿ ತುಂಬಾ ಕೋಪ ಇದೆ, ತುಂಬಾ ಅಗ್ರೆಷನ್ಸ್ ಇದೆ, ಅಂದ್ರೆ ಎಷ್ಟೋ ಸತಿ ನಿಮಗೆ ಗೊತ್ತಾಗ್ತಿರತ್ತೆ ನಾನು ಇಷ್ಟೆಲ್ಲ ಅಗ್ರೆಸಿವ್ ಆಗಬಾರ್ದು ಅಥವಾ ನಾನು ಈ ಥರ ಕೋಪ ಮಾಡ್ಕೋಬಾರ್ದು ಅಥವಾ ಎಷ್ಟೋ ಸತಿ ನೀವು ಅಗತ್ಯಕ್ಕಿಂತ ಜಾಸ್ತಿ ರಿಜಿಡ್ ಆಗಿರ್ತೀರ. ಅಂಥವರಲ್ಲಿ ಮೇಲ್ಸ್ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಖಂಡಿತ ಪ್ರತಿಯೊಬ್ಬರು ಮೇಲ್ ಫಿಮೇಲ್ ಅಂತ ಏನಿಲ್ಲ, ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಯೋನಿ ಮುದ್ರೆಯನ್ನು ಮಾಡುವಾಗ ಇಲ್ಲಿ ನೋಡಿ, ಇದು ಪಂಚತತ್ವಗಳು, ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಇದು ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಪೃಥ್ವಿ ಹಾಗೂ ಜಲ. ಸೊ ಇಲ್ಲಿ ಪೃಥ್ವಿ, ಜಲ ಹಾಗೂ ಆಕಾಶ ಇದು ಮೂರನ್ನ ಒಂದಕ್ಕೊಂದು ಪರಸ್ಪರ ಸೇರಿಸಿರೋ ಅಂಥದ್ದು. ಪೃಥ್ವಿ, ಅಗ್ನಿ, ಪೃಥ್ವಿ, ಭೂಮಿ ಮತ್ತು ಆಕಾಶ ಈ ತತ್ವಗಳು ಪರಸ್ಪರ ಸೇರಿರಬೇಕು. ನಂತರ ಈ ಒಂದು ಅಗ್ನಿ ಮತ್ತು ವಾಯು ಇದೇನಿದೆ ಅಲ್ವಾ, ನೋಡಿ ಈ ಥರನಾಗಿ ಅದು ಒಂದು ಯೋನಿಯ ಶೇಪಲ್ಲಿರುತ್ತೆ. ಇದನ್ನು ನಮ್ಮ ಮೂಲಾಧಾರದ ಚಕ್ರದ ಹತ್ತಿರದಲ್ಲಿ, ಅಂದರೆ ಇಲ್ಲಿ ಹೊಟ್ಟೆ ಹೀಗೆ ಹಿಡಿದ್ರೆ ಇದು ಇಲ್ಲಿ ಸ್ವಾಧಿಷ್ಠಾನದ ಹತ್ತಿರ ಬಂತು, ಇನ್ನೂ ಕೆಳಗೆ ಹೀಗೆ ಹಿಡಿದು ನೇರವಾಗಿ ಕೂತ್ಕೊಳ್ಳಿ. ಕಣ್ಣುಗಳು ಮುಚ್ಚಿರಲಿ. ಆಳವಾದ ಉಸಿರಾಟ. ಮೂಲಾಧಾರ ಚಕ್ರದ ಮೇಲೆ ಫೋಕಸ್ಸನ್ನು ಮಾಡಿ. ಮೂಲಾಧಾರ ಚಕ್ರ ಅಂದರೆ ನಮ್ಮ ಗುದದ್ವಾರದ ಹಿಂಬದಿ, ಗುದದ್ವಾರದ ಒಳಗೆ ಇರುವಂಥ ಒಂದು ಪಾಯಿಂಟ್. ಆಳವಾದ ಉಸಿರಾಟದೊಂದಿಗೆ ಮೂಲಾಧಾರದ ಮೇಲೆ ಫೋಕಸ್ ಮಾಡ್ತಾ ದೀರ್ಘವಾದ ಉಸಿರಾಟ. ಪ್ರತಿ ಸತಿ ಉಸಿರನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ, ಅಬ್ಡಾಮಿನಲ್ ಬ್ರೀದಿಂಗನ್ನು ಮಾಡಿ. ಪ್ರತಿ ಸತಿ ಉಸಿರನ್ನು ಹೊರ ಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಗೆ ಎಳ್ಕೊಂಡು ಉಸಿರನ್ನು ಹೊರಹಾಕಿ. ಆಳವಾದ ಉಸಿರು. ಸಂಪೂರ್ಣವಾಗಿ ಗಮನವನ್ನು ಮೂಲಾಧಾರದ ಮೇಲೆ ಕೇಂದ್ರೀಕೃತ ಮಾಡ್ತಾ ಬನ್ನಿ. ಆಳವಾದ ಉಸಿರಾಟದ ಜೊತೆಯಲ್ಲಿ ಮೂಲಾಧಾರದ ಮೇಲೆ ಫೋಕಸ್ಸನ್ನು ಕಂಟಿನ್ಯೂ ಮಾಡ್ತಾ ನಾನು ಹೇಳಿಕೊಟ್ಟ ನಂತರ ಹೇಳಿ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಒಂದು ಯೋನಿ ಮುದ್ರಾದಲ್ಲಿ ಮೂಲಾಧಾರ ಚಕ್ರದ ಮೇಲೆ ಫೋಕಸ್ ಮಾಡ್ತಾ ಆಳವಾದ ಅಬ್ಡಾಮಿನಲ್ ಬ್ರೀದಿಂಗನ್ನು ಮಾಡ್ತಾ ಈ ಒಂದು ಮಂತ್ರವನ್ನು ಹೇಳಿದರೆ ಇನ್ನಷ್ಟು ಜಾಸ್ತಿ ಬೆನಿಫಿಟ್ ಸಿಗತ್ತೆ. ನನ್ನೊಟ್ಟಿಗೆ ಹೇಳಿ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ नमस्तस्यै नमो नमः। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। या देवी सर्वभूतेषु शक्तिरूपेण संस्थिता नमस्तस्यै 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 नमो नमः। ಕೆಲ ಸಮಯಗಳ ಕಾಲ ಉಸಿರಾಟವನ್ನು ಗಮನಿಸಿ. ನಿಮ್ಮ ದೇಹಕ್ಕೆ ಸ್ವಲ್ಪ ಸಮಯವನ್ನು ಕೊಡಿ. ಆಳವಾದ ಉಸಿರಾಟವನ್ನು ಮುಂದುವರಿಸಿ. ನಿಧಾನಕ್ಕೆ ಮುದ್ರೆಯನ್ನು ರಿಲೀಸ್ ಮಾಡಿ. ಕೈಯನ್ನು ಉಜ್ಜಿ. ಕಣ್ಣುಗಳು ಮುಚ್ಚಿರಲಿ. ಕೈಗಳನ್ನು ಉಜ್ಜಿ. ಕಣ್ಣಿನ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಕಣ್ಣುಗಳನ್ನು ಬಿಡ್ತಾ ಸಮಸ್ಥಿತಿಗೆ ಬನ್ನಿ. ಸೊ ಹೀಗೆ ಮುದ್ರಾ, ಪ್ರಾಣಾಯಾಮ, ಆಸನ ಜೊತೆಯಲ್ಲಿ ಇನ್ನೂ ಮಂತ್ರ ಉಚ್ಚಾರ ಇದೆಲ್ಲ ಒಂದೊಂದು ಸೇರ್ತಾ ಹೋದಾಗ ಹೇಗಾಗುತ್ತೆ ಅಂದರೆ ನಿಮಗೆ ಇಫೆಕ್ಟು ಇನ್ನೂ ಡೀಪರ್ ಆಗ್ತಾ ಹೋಗುತ್ತೆ. ಈಗ ಕೆಲವ್ರು ಕೇಳ್ತಾರೆ ವಾಕಿಂಗ್ ಮಾಡುವ ಮುದ್ರೆ ಖಂಡಿತ ಮಾಡ್ಬೋದು. ಆದರೆ ಆಗ ನೀವು ವಾಕಿಂಗ್ ಮಾಡ್ತಿರ್ತೀರ, ಬೇರೆ ಯಾವುದೋ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರ್ತೀರ, ಹೊರಗಡೆ ಎನ್ವಿರಾನ್ಮೆಂಟಲ್ಲಿ ನಿಮ್ಮ ಎನರ್ಜಿ ಸೈಕಲ್ ಮೂವ್ ಆಗ್ತಿರುತ್ತೆ ನೋಡಿ, ನಡೆದಾಡ್ತಿರ್ತೀರ ಅಲ್ವಾ. ಆ ಟೈಮಲ್ಲಿ ಮುದ್ರೆ ಮಾಡೋದ್ರಿಂದ ನಮಗೆ ಸಿಗೋ ಬೆನಿಫಿಟ್ ಅಷ್ಟೊಂದು ಜಾಸ್ತಿ ಡೀಪ್ ಆಗಿರಲ್ಲ. ಹಾಗೆ ಇರೋಕ್ಕಿಂತ ಮುದ್ರೆ ಮಾಡೋದು ಓಕೆ, ಬೆಟರ್ ಆಪ್ಷನ್. ಬಟ್ ಮುದ್ರೆಯ ಬೆನಿಫಿಟ್ ಹಾಗೆ ಮಾಡೋದ್ರಿಂದ ಸಿಗತ್ತೆ ಅಂದ್ಕೊಂಡ್ರೆ ತಪ್ಪಾಗಿರುತ್ತೆ. ಹಾಗೆಯೇ ಇನ್ನು ಕೆಲವರು ಕೂತಿರ್ತಾರೆ, ಈಗ ಸುಮ್ಮನೆ ಕೂತಾಗ, ಟಿ ವಿ ನೋಡೋವಾಗ, ಬೇರೆ ಏನೋ ಮಾಡುವಾಗ ಮುದ್ರೆ ಇಟ್ಕೊಂಡು ಕೂತಿರ್ತಾರೆ. ಅದಾಗ್ಬೋದಾ ಅಂತ ಖಂಡಿತ ಆಗ್ಬೋದು. ಕಂಪೇರ್ ಈಗ ವಾಕಿಂಗ್ ಮಾಡುವಾಗ ಹಿಡಿಯೋ ಮುದ್ರೆಗೆ ಕಂಪೇರ್ ಮಾಡಿದರೆ ಕೂತಾಗ ನೀವೇನೋ ಮಾಡ್ತಿದ್ದೀರಾ ಅಥವಾ ದೇವರ ಮಂತ್ರ ಓದ್ತಾ ಇದ್ದೀರಾ ಮಾಡುವಾಗ ಓಕೆ, ಡೆಫಿನೆಟ್ಲಿ ನೋ ಪ್ರಾಬ್ಲಮ್. ಆಗ ಅದು ಕೂಡ ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಇರುತ್ತೆ. ನಂತರ ಇನ್ನಷ್ಟು ಎನ್ಹ್ಯಾನ್ಸಿಂಗ್ ಆಗ್ತಾ ಹೋಗಬೇಕು ಅಂದಾಗ ನಾವು ಸ್ಪೆಸಿಫಿಕ್ ಒಂದೊಂದಿಷ್ಟು ಆಸನಗಳ ಮೇಲೆ ಫೋಕಸ್ ಮಾಡಬೇಕು. ಆಸನಗಳ ಜೊತೆಯಲ್ಲಿ ಮುದ್ರೆ, ಮುದ್ರೆಯ ಜೊತೆಯಲ್ಲಿ ಚಕ್ರ. ಯಾಕಂದರೆ ಪ್ರತಿಯೊಂದು ಮುದ್ರಕ್ಕೂ ಅದರದ್ದೇ ಆದ ಬೇರೆ ಬೇರೆ ಚಕ್ರಗಳಿರುತ್ತೆ. ಈಗ ಮೂಲಾಧಾರ ಚಕ್ರ ಅತ್ಯಂತ ಕೆಳಗೆ ನಮ್ಮ ಗುದದ್ವಾರದ ಹಿಂಬದಿಯಲ್ಲಿರುವ ಒಂದು ಪಾಯಿಂಟ್. ಅದಕ್ಕಿಂತ ಸ್ವಲ್ಪ ಮೇಲೆ ಬಂದರೆ ಸ್ವಾಧಿಷ್ಠಾನ, ಸ್ವ ಅಧಿಷ್ಠಾನ, ನಮ್ಮೆಲ್ಲರ ಅಧಿಷ್ಠಾನ ಇರುವಂಥದ್ದು ಸ್ವಾಧಿಷ್ಠಾನ ಚಕ್ರ. ಅದೆಲ್ಲಿ ಬರುತ್ತೆ? ಈ ನಿಮ್ಮ ಪ್ಯೂಬಿಕ್ ಏರಿಯಾದಲ್ಲಿ ಕೂದಲು ಬರುವ ಜಾಗ ಇರುತ್ತಲ್ವ, ನಮ್ಮ ಜನನೇಂದ್ರಿಯದ ಜಸ್ಟ್ ಮೇಲ್ಗಡೆ ಆ ಕೂದಲು ಬರುವ ಜಾಗವನ್ನು ಪ್ಯೂಬಿಕ್ ಏರಿಯಾ ಅಂತ ಹೇಳ್ತಾರೆ. ಅದರ ಹಿಂಬದಿಗಿರುವ ಒಂದು ಪಾಯಿಂಟನ್ನು ಸ್ವಾಧಿಷ್ಠಾನ ಅಂತ ಹೇಳುವಂಥದ್ದು. ಇನ್ನು ಮೇಲೆ ಬಂದರೆ ಮಣಿಪುರ, ಮಣಿಪುರ ಚಕ್ರ ಇಲ್ಲಿರುತ್ತೆ. ಹೊಕ್ಕಳಿರುತ್ತಲ್ವ, ಹೊಕ್ಕಳಕ್ಕಿಂತ ಸ್ವಲ್ಪ ಮೇಲೆ, ಹೊಕ್ಕಳಿನ ಸ್ವಲ್ಪ ಮೇಲೆ ಅಂದರೆ ಈ ಎದೆಯ ಮೇಲ್ಭಾಗದ ಹೊಟ್ಟೆ ಅಂತ ಹೇಳ್ಬೋದು. ಮೇಲ್ಭಾಗದ ಹೊಟ್ಟೆಯಲ್ಲಿ ಹಿಂಬದಿಗಿರುವಂಥ ಒಂದು ಪಾಯಿಂಟ್ ಅದು ಮಣಿಪುರ. ಇನ್ನು ಅದಕ್ಕೂ ಮೇಲೆ ಬಂದರೆ ಹೃದಯದ ಚಕ್ರ ಅನಾಹತ. ಅನಾಹತ ಚಕ್ರ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಇರುವಂಥ ಚಕ್ರ ಅನಾಹತ ಚಕ್ರ. ಅದಕ್ಕೂ ಮೇಲೆ ಬಂದರೆ ವಿಶುದ್ಧಿ, ಕಂಠದ ಮಧ್ಯಭಾಗದಲ್ಲಿ ಇಲ್ಲಿ ಕಂಠದ ಹತ್ರ ಇರುವಂಥದ್ದು ವಿಶುದ್ಧಿ. ಅದಕ್ಕೂ ಮೇಲೆ ಬಂದರೆ ಆಜ್ಞಾಚಕ್ರ, ಎರಡು ಹುಬ್ಬಿನ ಮಧ್ಯಭಾಗದಲ್ಲಿರುವಂಥದ್ದು. ನಂತರ ಸಹಸ್ರಾರ ಚಕ್ರ. ಸಹಸ್ರಾರ ಇದಕ್ಕೆ ಅಷ್ಟೊಂದು ಓಪನಿಂಗ್ಸ್ ಇದೆ ಅಂತ, ಇಲ್ಲೆಲ್ಲ ಒಂದೊಂದೇ ಓಪನಿಂಗ್. ಇಲ್ಲಿ ಏನು ಹೇಳಿ ಸಹಸ್ರಾರ ಚಕ್ರ. ಹಾಗೆ ಮರ್ಮ ಅಧ್ಯಾಯವನ್ನು ಹೇಳುವಾಗಲೂ ಆಯುರ್ವೇದ ಸಂಹಿತೆಯಲ್ಲಿ ಮರ್ಮ ಅಧ್ಯಾಯ ಅನ್ನೋದು ತುಂಬ ದೊಡ್ಡ ಚಾಪ್ಟರು. ಯಾಕಂದರೆ ನಮ್ಮ ದೇಹದಲ್ಲಿ ಎಷ್ಟೋ ಮರ್ಮಗಳಿದ್ದಾವೆ, ಪ್ರತಿಯೊಂದು ಅಂಗಾಂಗದಲ್ಲಿ ಆ ಮರ್ಮ ಹಾಗೂ ಮರ್ಮದ ಬೆನಿಫಿಟ್, ಮರ್ಮದಕ್ಕೆ ಆಗೋ ತೊಂದರೆಗಳು ಇದೆಲ್ಲ ನಾವು ಓದಿರ್ತೀವಿ. ಆ ಮರ್ಮದ ಬಗ್ಗೆ ಹೇಳುವಾಗ ಶಿರಸ್ಸಿಗೆ ಫಸ್ಟ್ ಪ್ರಿಫರೆನ್ಸ್. ಯಾಕಂದರೆ ಇಲ್ಲಿ ಇಷ್ಟೊಂದು ಚಕ್ರಗಳಿರೋದ್ರಿಂದ ಸಹಸ್ರಾರ ಚಕ್ರ ಅನ್ನೋದು ನಾವು ಕೆಲವೊಂದು ಸತಿ ಇದು ಒಂದು ಪಾಯಿಂಟ್ ಅಂತ ಅಂದ್ಕೋತೀವಿ. ಆ ಒಂದು ಪಾಯಿಂಟ್ ಹೌದು, ಅದು ಒಂದು ಪಾಯಿಂಟ್ ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಸಹಸ್ರಾರ ಅಂತ ಹೆಸರು ಕೊಡಲಿಕ್ಕೆ ಏನಂತಂದರೆ ಅಷ್ಟೊಂದು ಓಪನಿಂಗ್ಸ್ ಅಟ್ ಅ ಟೈಮ್ ಇರುವಷ್ಟು ಅದು ಬಲಿಷ್ಠ. ಹಾಗೆ ನಮ್ದು ಶಿರಸ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ತಲೆ ಎಷ್ಟು ಇಂಪಾರ್ಟೆಂಟ್ ಅಂತ. ಎಲ್ಲ ನಮ್ಮ ಇಂದ್ರಿಯಗಳು ಇರೋ ಜಾಗ. ಇಂದ್ರಿಯಗಳು ಯಾವ್ಯಾವ್ದು ಹೇಳಿ? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಸೊ ಮೋಸ್ಟ್ ಆಫ್ ದ ನಮ್ಮ ಸೆನ್ಸ್ ಆರ್ಗನ್ಸ್ಗಳು ಇರುವಂತಹ ಜಾಗ ಶಿರಸ್ಸು. ಹಾಗಾಗಿ ಶಿರಸ್ಸನ್ನು ನಾವು ಅತ್ಯಂತ ಉತ್ತಮ ಅಂಗ ಅಂತ ಕೂಡ ಕರೀತಾರೆ. ಉತ್ತಮ ಅಂಗ, ಉತ್ತಮವಾದ ಅಂಗಗಳಲ್ಲಿ ಒಂದು ಶಿರಸ್ ಅಂತ. ಈ ಒಂದು ಕುತ್ತಿಗೆಯ ಮೇಲ್ಭಾಗವನ್ನು ಶಿರಸ್ ಅಂತ ಹೇಳುವಂಥದ್ದು. ಯಾಕೆ ಗೊತ್ತಾ? ಈಗ ನಾವು ಒಂದು ವ್ಯಕ್ತಿತ್ವ ನಮ್ಮದು ಹೇಗೆ ಡಿಸೈಡ್ ಆಗುತ್ತೆ, ನಾವು ಯಾರು ಅಥವಾ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ, ನಮ್ಮ ಹೆಲ್ತ್ ಹೇಗಿರುತ್ತೆ, ಇದೆಲ್ಲದು ಡಿಸೈಡ್ ಆಗೋದು ಜಾಸ್ತಿ ಈ ಪೋರ್ಷನಲ್ಲಿನೇ. ಯಾಕಂತಂದರೆ ಈಗ ನಮ್ಮ ಹೆಲ್ತ್ ಯಾವ್ಯಾವುದರಿಂದ ಡಿಸೈಡ್ ಆಗುತ್ತೆ ಹೇಳ್ಬೋದಾ? ನಿಮ್ಮ ಹೆಲ್ತ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಹಾಂ, ಏನು ಹೇಳಿ? ಹಾಂ, ಓಕೆ. ಆಚಾರ ವಿಚಾರ ಅಂದರೆ ನಿಮ್ಮ ಬಿಹೇವಿಯರ್ ಅಂತ ಅಂದ್ಕೊಳ್ಳೋಣ. ಓಕೆ, ಬಿಹೇವಿಯರ್. ಮತ್ತೆ ಹಾಂ, ಮನಸ್ಥಿತಿ. ಓಕೆ, ಮತ್ತೆ ಆಹಾರ. ಹಾಂ, ಮತ್ತೆ ಹಾಂ, ಅದೇ ಅದು ಜೀವನ ಶೈಲಿಯಲ್ಲಿ ಬಂತು. ಸೊ ಹೆಚ್ಚಿನದಾಗಿ ನಮ್ಮ ಆರೋಗ್ಯ ಡಿಸೈಡ್ ಆಗೋದು ಅದಕ್ಕಾಗಿ ಅಲ್ವಾ? ಈಗ ನೀವು ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡುವಾಗ ಏನು ಯೋಚನೆ ಮಾಡ್ತೀರಾ? ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು, ಎಷ್ಟು ಫಿಸಿಕಲಿ ನಾನು ಆ್ಯಕ್ಟಿವ್ ಇರಬೇಕು, ಎಷ್ಟು ಎಕ್ಸೆಸಿವ್ ಆಗಿ ನಾನು ನನ್ನ ದೇಹವನ್ನು ಯೂಸ್ ಮಾಡ್ಕೋಬಾರ್ದು, ಇದನ್ನು ಫಸ್ಟ್ ನೋಡ್ತೀರಾ. ಮತ್ತು ನಂತರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಲ್ವಾ? ಈಗ ಯಾರೇ ಈಗ ಫಿಟ್ನೆಸ್ಸಿಂದ ಇದ್ದವರು ಅಥವಾ ಹೆಲ್ದಿ ಆಗಬೇಕು ಅನ್ನೋರು ಇದು ಮೂರು ವಿಷಯದ ಬಗ್ಗೆ ಜಾಸ್ತಿ ಕಾಳಜಿ ತೆಗೆದುಕೊಳ್ಳುವಂಥ ಅಲ್ವಾ? ಸೊ ಇಲ್ಲಿ ನಾವು ಶಿರಸ್ಸನ್ನು ಉತ್ತಮಾಂಗ ಅಂತ ಹೇಳಲಿಕ್ಕೆ ಕಾರಣ, ಈಗ ನೀವೇನಾದರೂ ತಿನ್ನಬೇಕೋ ಬೇಡವೋ, ಯಾವ್ದು ನಿಮಗೆ ಒಳ್ಳೆಯದು, ಯಾವ್ದು ನಿಮಗೆ ಕೆಟ್ಟದ್ದು ಡಿಸೈಡ್ ಮಾಡೋದು ಯಾವುದು? ನಿಮ್ಮ ನಾಲಿಗೆ ಅಲ್ಲ, ನಿಮ್ಮ ಬ್ರೈನ್, ನಿಮ್ಮ ಮನಸ್ಸು ಅದನ್ನ ಡಿಸೈಡ್ ಮಾಡುತ್ತೆ. ಇದು ನನಗೆ ಒಳ್ಳೆಯದಾ, ಕೆಟ್ಟದ್ದಾ, ನಾನಿದನ್ನ ಮಾಡ್ಬೋದಾ ಬೇಡವಾ ಅಂತ ಡಿಸೈಡ್ ಮಾಡೋದು ನಿಮ್ಮ ಮೇಧಾಶಕ್ತಿ. ನಿಮ್ಮ ಮೇಧಾಶಕ್ತಿ ಏನಿದೆ ಅಲ್ವಾ, ಅದು ಡಿಸೈಡ್ ಮಾಡೋದು. ಹಾಗೆಯೇ ಅದನ್ನು ನೋಡಿದಾಗ ಯಾವ್ಯಾವುದನ್ನು ನೋಡ್ತಿರ್ತೀರಾ, ಏನೇನನ್ನು ಕೇಳ್ತಿರ್ತೀರ, ನಮ್ಮ ಸೆನ್ಸ್ ಆರ್ಗನ್ಸ್ ಅವುಗಳು ನಿಮಗೆ ಸಹಾಯನೂ ಮಾಡುತ್ತೆ, ನಿಮಗೆ ತೊಂದರೆಯನ್ನು ಕೊಡುತ್ತೆ. ಇಲ್ಲಿ ಹೇಗೆ ಅಂತಂದರೆ ನಿಮ್ಮ ಈ ಜ್ಞಾನೇಂದ್ರಿಯಗಳೇನಿದ್ದಾವೆ ನಿಮ್ಗೆ ಸಹಾಯನೂ ಮಾಡುತ್ತೆ, ತೊಂದರೆನೂ ಕೊಡುತ್ತೆ. ಯಾಕಂದರೆ ನಿಮ್ಮ ಮೇಧಾಶಕ್ತಿ ಸರಿ ಇಲ್ಲ ಅಂತಂದರೆ ನಿಮ್ಮದೇ ಸೆನ್ಸ್ ಆರ್ಗನ್ಗಳೇ ನಿಮಗೆ ಕಾರಣ. ಈಗ ಎಷ್ಟೋ ಜನಕ್ಕೆ ಶುಗರ್ ಇರುತ್ತೆ, ಗೊತ್ತಿರುತ್ತೆ ಸಿಹಿಯಾಗಿರೋದೇನೂ ತಿನ್ನಬಾರ್ದು ಅಂತ, ಆದರೂ ಅಲ್ಲೊಂಚೂರು ಅಲ್ಲ ಬೆಲ್ಲ ಅಡ್ಡಿಲ್ವಂತೆ, ಅಥವಾ ಎಲ್ಲೋ ಫಂಕ್ಷನಿಗೆ ಹೋದಾಗ ಒಂದು ಸ್ವಲ್ಪ ಶಿರಾ ತಿಂದರೆ ಅಡ್ಡಿಲ್ಲ ನಡೆಯುತ್ತೆ, ಗೊತ್ತಾಯ್ತಾ? ಅಂದರೆ ಇದು ನಿಮ್ಮ ಇಂದ್ರಿಯಗಳ ಪ್ರಿಡಾಮಿನೆಂಟಾಗಿ ಹೇಳ್ತಾ ಇರೋ ಡಿಸಿಷನ್, ಇದು ತಲೆ ಹೇಳೋ ಡಿಸಿಷನ್ ಅಲ್ಲ. ತಲೆ ಬ್ಯಾಕ್ ಎಂಡಲ್ಲಿ ಹೇಳ್ದಿರ್ತಾ ಇರುತ್ತೆ, ಅಥವಾ ತಿಂದು ಮನೆಗೆ ಹೋದ್ಮೇಲೆ ಗಿಲ್ಟ್ ಆಗ್ತಿರತ್ತೆ, ಅಯ್ಯೋ ಹೆಚ್ಚಾಯ್ತೇನೋ ಏನೋ ಆಯ್ತೇನೋ ಅಂತ. ಬಟ್ ಇಂದ್ರಿಯ ಏನು ಹೇಳ್ತಿರತ್ತೆ, ಇವತ್ತೊಂದಿನ ತಿಂದ್ಬಿಡು, ಇಡೀ ತಿಂಗಳು ಮರೆಯ ನೀ ಚಪ್ಪೆ ಚಾ ಕುಡ್ದಿದ್ದಿ, ಮನೇಲಿ ಏನು ಮುಟ್ಟಲ್ಲ, ಇವತ್ತು ಒಂದಿನ ಒಂದು ಪ್ಲೇಟ್ ಶಿರಾ ತಿಂದ್ಬಿಡು. ಮತ್ತು ಅವರಿಗೆಲ್ಲ ಏನು ಹೇಳ್ತಾ ಇರೋದು, ನನಗೆ ಶುಗರ್ ಅಂತ ಹೇಳ್ತಾ ಇರೋಕ್ಕೆ ಮುಜುಗರ ಆಗತ್ತೆ, ಎಲ್ಲರ ಎದುರು ಹೇಳಿದ್ರೆ ಅಪಹಾಸ್ಯ ಆಗತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇವತ್ತೊಂದಿನ ಅಡ್ಡಿಲ್ಲ. ಆದರೆ ಆ ಒಂದು ದಿನದಲ್ಲಿ ನೀವು ತೆಗೆದುಕೊಂಡದ್ದು ಏನಾಯ್ತು ಹೇಳಿ? ಹಿಂದೆ ಮಾಡಿದ 30 ದಿನಗಳ ಒಂದು ಪಥ್ಯ ವೇಸ್ಟ್. ಯಾಕೆ? ಈಗ ಒಂದು ಪ್ಲೇಟ್ ನೀವು ಶಿರಾ ತಿಂದ್ರಿ ಅಂತ ಇಟ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಮಾಡೋಣ, ಅದರಲ್ಲಿ ಇರೋ ಶುಗರ್ ಅಮೌಂಟಿಗೂ ಹಾಗೆ ನೀವು ಇಡೀ ಒಂದು ತಿಂಗಳು ಚಹಾ ಕುಡ್ದಿದ್ದಿದ್ರೆ, ಅದು ಸ್ವಲ್ಪ ಸಕ್ಕರೆ ಹಾಕಿ ಕುಡ್ದಿದ್ರಿ ಅಂದ್ಕೊಳ್ಳೋಣ, ಕುಡ್ದಿದ್ದಿದ್ರೂ ಕೂಡ ಎಷ್ಟು ಶುಗರ್ ನಿಮ್ಮ ದೇಹಕ್ಕೆ ಹೋಗ್ತಿತ್ತು? ಬಹುಶಃ ಈ ಒಂದು ಪ್ಲೇಟ್ ಶಿರಾಕ್ಕಿಂತ ತುಂಬ ಕಡಿಮೆ ಪ್ರಮಾಣದ ಶುಗರ್ ಹೋಗಿರ್ತಿತ್ತು. ನಾವಿಲ್ಲಿ ಅದೊಂದು ತಿಂಗಳು ಪೂರ್ತಿ ಕಷ್ಟಪಟ್ಟು ನಂತರ ಒಂದು ದಿನದ ಆ ವ್ಯಾಮೋಹಕ್ಕೆ ಒಳಗಾಗ್ಬಿಡ್ತೀವಿ. ಯಾವಾಗ? ನಿಮ್ಮ ತಲೆ, ನಿಮ್ಮ ಮೇಧಾಶಕ್ತಿ ಸರಿ ಇಲ್ಲದೆ ಇದ್ದರೆ, ನಿಮ್ಮ ಮೇಧಾಶಕ್ತಿ ಸ್ಟ್ರಾಂಗ್ ಇಲ್ಲದೆ ಇದ್ದರೆ, ಗೊತ್ತಾಯ್ತು? ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಶ್ರದ್ಧಾ ಮೇಧ, ಯಾಕೆ ಶ್ರದ್ಧೆ? ಮೊದಲು ನಮಗೆ ಶ್ರದ್ಧೆ ಇರಬೇಕು. ಯಾವುದೇ ಕೆಲಸವನ್ನು ನಾವು ಮಾಡ್ತೀವಿ ಅದರಲ್ಲಿ ಶ್ರದ್ಧೆ. ಇದೆಲ್ಲ ಆರೋಗ್ಯಕ್ಕಾಗಿ ಹೇಳಿರೋದು, ನೆನ್ಪಿಟ್ಕೊಳ್ಳಿ. ಯಾವುದೇ ಧರ್ಮಕ್ಕಾಗಿ ಅಥವಾ ಯಾವುದೋ ಒಂದು ಸಂಪ್ರದಾಯ ಜಸ್ಟ್ ಬ್ಲೈಂಡ್ಲಿ ಫಾಲೋ ಮಾಡೋದಕ್ಕಾಗಿ ಅಲ್ವೇ ಅಲ್ಲ, ಆರೋಗ್ಯಕ್ಕಾಗಿಯೇ ಹೇಳಿರೋದು. ನೀವೇ ಹೇಳಿ, ಈಗ ಶ್ರದ್ಧೆ, ಒಂದು ಕಮಿಟ್ಮೆಂಟ್ ನಿಮ್ಮಲ್ಲಿ ಇಲ್ಲದೆ ಇದ್ದರೆ ಹೆಲ್ತ್ ಮೇಂಟೈನ್ ಮಾಡೋಕ್ಕಾಗತ್ತಾ? ಈಗ ಸರ್ ನೀವು ಇಷ್ಟು ಚೆನ್ನಾಗಿ ನಿಮ್ಮ ಹೆಲ್ತನ್ನು ಮೇಂಟೈನ್ ಮಾಡಿದಾರ ಥ್ರೂ ಔಟ್ ಇಷ್ಟು ವರ್ಷಗಳಲ್ಲಿ, ಅದರಲ್ಲಿ ಶ್ರದ್ಧೆ ಇಲ್ಲದೆ ಇದ್ದಿದ್ರೆ, ಕಮಿಟ್ಮೆಂಟ್ ಅನ್ನೋದು ನಿಮ್ಮ ಹತ್ರ ಇಲ್ಲದೆ ಇದ್ದರೆ ಆಗ್ತಿತ್ತಾ? ಖಂಡಿತ ಇಲ್ಲ. ಸೊ ಶ್ರದ್ಧೆ, ಏನನ್ನು ನಾವು ದೇವ್ರ ಹತ್ರ, ಜಗದೀಶ್ವರನ ಹತ್ರ ಪ್ರತಿನಿತ್ಯ ಬೇಡ್ಕೊಳ್ತೀವಿ, ಇದನ್ನು ನನಗೆ ಕೊಡು ಅನ್ನೋದು, ಇಟ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಹೆಲ್ತ್. ನಿಮ್ಮ ಆರೋಗ್ಯಕ್ಕಾಗಿ ಹೇಳ್ಕೊಟ್ಟಿರೋದು ಇದು, ಯಾವುದೋ ಧರ್ಮಕ್ಕಾಗೋ ಯಾವುದೋ ದೇವರಿಗಾಗೋ ಅಲ್ಲ. ದೇವರಿಗಂತೂ ನಿಮ್ಮ ಪ್ರಾರ್ಥನೆ ಬೇಡವೇ ಬೇಡ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಎಷ್ಟು ಜನರದಂತ ಕೇಳ್ತಾನೆ, ಏನಂತ ಕೇಳ್ತಾನೆ. ಪ್ರಾರ್ಥನೆ ಬೇಕಾಗಿರೋದು ನಮಗೋಸ್ಕರ. ಎಲ್ಲ ವಜ್ರ ಮುದ್ರೆಯನ್ನು ಇಟ್ಕೊಳ್ಳಿ. ವಜ್ರ ಮುದ್ರೆ ನಿಮ್ಮನ್ನ ವಜ್ರದಂತೆ ಬಲಿಷ್ಠ ಮಾಡುತ್ತೆ. ವಜ್ರ ಮುದ್ರೆ ಇಟ್ಕೊಂಡು ನೇರವಾಗಿ ಕೂತ್ಕೊಂಡು ಸಾಧ್ಯ ಆದರೆ ನಿಮ್ಮ ಹೃತ್ಚಕ್ರದ ಮೇಲೆ ಗಮನ ಕೇಂದ್ರೀಕೃತ ಮಾಡಿ. ಅದಾಗದೇ ಇದ್ರೆ ಆಜ್ಞಾಚಕ್ರ ಈಸಿಲಿ ಕೇಂದ್ರೀಕೃತ ಮಾಡೋಕ್ಕಾಗತ್ತೆ. ಕೇಂದ್ರೀಕೃತ ಮಾಡ್ತಾ ನನ್ನ ಮಾತನ್ನು ಕೇಳಿ, ಆಗ ನಿಮಗೆ ಮುದ್ರೆಯ ಬೆನಿಫಿಟ್ ಕೂಡ ಸಿಗತ್ತೆ. ವಜ್ರ ಮುದ್ರೆಯನ್ನು ಇಟ್ಟು ಕಣ್ಗಳನ್ನು ಮುಚ್ಚಿ ಎರಡೂ ಹುಬ್ಬಿನ ಮಧ್ಯಭಾಗದಲ್ಲಿ ಆಜ್ಞಾಚಕ್ರದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಆಳವಾದ ಉಸಿರಾಟ. ಹೀಗೆ ಮುಂದುವರಿಸಿ ನನ್ನ ಮಾತುಗಳನ್ನು ಕೇಳಿ. ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಪ್ರಾರ್ಥನೆಯಲ್ಲಿ ಇರೋದು ನಮ್ಮ ಆರೋಗ್ಯದ ಮಂತ್ರ. ಅದು ಕೇವಲ ಧಾರ್ಮಿಕವಾಗಿ ಅಥವಾ ಏನೋ ಮೂಢನಂಬಿಕೆಗೆ ಹೇಳೋದಲ್ಲ. ಶ್ರದ್ಧೆ, ಶ್ರದ್ಧೆಯೇ ಇಲ್ಲದೆ ಇದ್ದರೆ ಆರೋಗ್ಯ ಖಂಡಿತ ಸಾಧ್ಯ ಇಲ್ಲ. ಹಾಗೆ ಮೇಧ, ಮೇಧ ಅಂದರೆ ನಮ್ಮ ಇಂಟೆಲೆಕ್ಚುಯಲ್ ಪವರ್. ಈಗ ಇಷ್ಟೆಲ್ಲ ನಾನು ಈಗ ಮುದ್ರೆ ನಿಮಗೆ ಕೇವಲ ಒಂದು ಈ ಬೆರಳನ್ನು ಸೇರಿಸಿ ಹೀಗೀಗೆ ಮಾಡಿ, ಈ ಥರ ಉಸಿರಾಡಿ, ಈ ಥರ ಕೂತ್ಕೊಳ್ಳಿ, ಇಷ್ಟು ಹೇಳಿದರೆ ಮುದ್ರೆ ಮುಗೀತು. ಆದರೆ ನಾನು ಇಷ್ಟೊಂದು ಡಿಟೇಲ್ ಆಗಿ ನಿಮಗೆ ಅಥವಾ ಇಷ್ಟೊಂದು ಎಕ್ಸಾಂಪಲ್ಸನ್ನು ಕೊಟ್ಟು ನಾನು ಹೇಳೋದು ಯಾಕೆ? ಆ ಮುದ್ರೆ ಅನ್ನೋದನ್ನು ಮಾಡಬೇಕು ಅಥವಾ ಅದು ಸಸ್ಟೈನೇಬಲ್ ಆಗಿ ನೀವು ತುಂಬ ಸಮಯಗಳ ಕಾಲ ಅದನ್ನ ಮಾಡಬೇಕು ಅಂದರೆ ನಿಮ್ಮ ಇಂಟೆಲೆಕ್ಚುಯಲ್ ಪವರಿಗೆ ಅದು ಕನ್ವಿನ್ಸಿಂಗ್ ಆಗಬೇಕು. ಹೌದು, ಇದು ನನಗೆ ಹೆಲ್ಪ್ ಆಗತ್ತೆ, ಇದರಿಂದ ನನಗೆ ಸಹಾಯ ಇದೆ, ನಾನು ಇದನ್ನು ಮಾಡಲೇಬೇಕು ಅಂತ ಅನಿಸಿ ನಿಮ್ಮ ಮನಸ್ಸಿಗೆ ಅದು ಕನ್ವಿನ್ಸಿಂಗ್ ಆಗಬೇಕು, ನಿಮ್ಮ ಇಂಟೆಲೆಕ್ಚುಯಲ್ ಪವರನ್ನು ಒಪ್ಕೊಳ್ಬೇಕು ಅಂದಾಗ ಇಷ್ಟು ಎಕ್ಸ್ಪ್ಲನೇಷನ್ ಅಗತ್ಯ ಇರುತ್ತೆ. ಯಾಕಂದರೆ ಕೇವಲ ಇದನ್ನ ಹೀಗೆ ಮಾಡಿ, ಇದನ್ನು ಹೀಗೆ ಮಾಡಿ ಅಂತ ಇನ್ನು ಎಷ್ಟೋ ಮುದ್ರೆಗಳು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಹಿರಿಯರಿದ್ದೀರಿ ಇಲ್ಲಿ. ಆದರೆ ಆ ಗೊತ್ತಿದ್ರೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಯಾಕೆ? ನಿಮ್ಮ ಮೇಧಾಶಕ್ತಿ ಅದಕ್ಕೆ ಅಷ್ಟು ಆ್ಯಕ್ಟಿವ್ ಆಗಿ ಅದನ್ನ ತೊಗೊಂಡಿರಲ್ಲ. ಹಾಗಾಗಿ ನಿಮ್ಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇರಲ್ಲ. ಇಷ್ಟೊಂದು ಡಿಟೇಲ್ ಆಗಿ ನಿಮಗೆ ಇದರ ಎಕ್ಸ್ಪ್ಲನೇಷನನ್ನು ಹೇಳೋದು, ಬಿಡಿಸಿ ಬಿಡಿಸಿ ಅದರ ಉಪಯೋಗವನ್ನು ಹೇಳೋದು ಯಾಕೆ ಅಂತಂದರೆ ನಿಮ್ಮ ಇಂಟೆಲೆಕ್ಚುಯಲ್ ಪವರನ್ನು ಕನ್ವಿನ್ಸಿಂಗ್ ಮಾಡಲಿಕ್ಕೆ, ನಿಮ್ಮ ಒಂದು ಮೇಧಾಶಕ್ತಿಯನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಇದನ್ನು ಹೇಳುವಂಥದ್ದು. ಯಾಕಂದರೆ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರಬೇಕು ಅಂತಂದರೆ ಅವನ ಇಂಟೆಲೆಕ್ಚುಯಲ್ ಪವರ್ ಚೆನ್ನಾಗಿರಲೇಬೇಕು. ಹಾಗಾಗಿ ಮಕ್ಕಳಲ್ಲಿ ಬುದ್ಧಿ, ನೆನಪಿನ ಶಕ್ತಿಗಾಗಿ ಇಷ್ಟೊಂದು ಕಾಳಜಿ ತಗೊಳ್ಳೋದು, ಇಷ್ಟೊಂದು ಒಂದು ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸೋ ಒಂದು ಪ್ರಾಕ್ಟೀಸ್ ಇಷ್ಟೊಂದು ವರ್ಷಗಳಿಂದ ಬಂದಿರೋದು ಯಾಕೆ ಅಂತಂದರೆ ಆ ಇಂಟೆಲೆಕ್ಚುಯಲ್ ಪವರನ್ನು ಮಕ್ಕಳಿಗೆ ನಾವು ಡೆವಲಪ್ ಮಾಡದೇ ಇದ್ದರೆ ಮಗು ಮುಂದೆ ಭವಿಷ್ಯದಲ್ಲಿ ಅದರ ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಹಿಂದಿನ ಕಾಲದಿಂದಲೂ ಮಕ್ಕಳಿಗೆ ಓದು, ಬರಿ, ಚೆನ್ನಾಗಿ ಕಲ್ತ್ಕೋ, ಒಳ್ಳೆಯ ಒಂದು ವಿದ್ಯೆ ಬುದ್ಧಿಯನ್ನು ಪಡೆದುಕೋ ಅಂತ ಹೇಳ್ತಾ ಇದ್ದಿದ್ದು ಯಾಕೆ ಅಂದರೆ ಆರೋಗ್ಯಕ್ಕಾಗಿ. ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಜಾಸ್ತಿ ಆಗಬೇಕಾಗಿರೋದು, ನಿಮ್ಮ ಮಕ್ಕಳ ಇಂಟೆಲೆಕ್ಚುಯಲ್ ಪವರ್ ಜಾಸ್ತಿ ಆಗಬೇಕಾಗಿರೋದು ಎಕ್ಸಾಮಿಗೋಸ್ಕರ ಅಲ್ಲ, ಮಾರ್ಕ್ಸಿಗೋಸ್ಕರ ಅಲ್ಲ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕಲ್ಲ. ಯಾಕೆ ಅಂತಂದರೆ ಅವರ ಆರೋಗ್ಯಕ್ಕಾಗಿ. ಇದು ಕೂಡ ಪ್ಯೂರ್ಲಿ ಅವರ ಆರೋಗ್ಯಕ್ಕಾಗಿಯೇ ಹೇಳಿದ್ದಂಥದ್ದು. ಆರೋಗ್ಯವೇ ದೊಡ್ಡ ಸಂಪತ್ತು, ಆರೋಗ್ಯಕ್ಕಿಂತ ಇನ್ನೊಂದು ದೊಡ್ಡ ಸಂಪತ್ತಿಲ್ಲ. ಹಾಗಾಗಿ ನಮ್ಮಲ್ಲಿ ಹೇಳಿರುವಂಥ ಪ್ರತಿಯೊಂದು ಪ್ರಾಕ್ಟೀಸ್, ಪ್ರತಿಯೊಂದು ಸಂಪ್ರದಾಯ ಕೂಡ ಫೋಕಸ್ ಮಾಡಿರೋದು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆಯೇ ಆಗಿರುತ್ತೆ. ನಿಧಾನಕ್ಕೆ ವಜ್ರ ಮುದ್ರೆಯನ್ನು ರಿಲೀಸ್ ಮಾಡಿ. ಎರಡೂ ಕೈಗಳನ್ನು ಉಜ್ಜಿ, ಕೈಗಳು ಬಿಸಿ ಆಗಲಿ. ಮುದ್ರೆಯ ಉಪಯೋಗ ಚೆನ್ನಾಗಿ ಸಿಗಬೇಕಂತಂದರೆ ಮುದ್ರಾ ಪ್ರಾಕ್ಟೀಸ್ ಆದ ನಂತರ ಕೈಗಳನ್ನು ಉಜ್ಜಲೇಬೇಕು. ನಂತರ ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಮುಗುಳ್ನಗೆಯೊಂದಿಗೆ ಕಣ್ಗಳನ್ನು ಬಿಡಿ. ವಜ್ರ ಮುದ್ರೆ ವಜ್ರದ ಥರ ನಮ್ಮನ್ನು ಬಲಿಷ್ಠ ಮಾಡುತ್ತೆ. ಯಾಕಂದರೆ ನೋಡಿ, ಚಾಲೆಂಜಸ್ ಅನ್ನೋದು ಪ್ರತಿದಿನ ಬರುತ್ತೆ. ಕೆಲವರಿಗೆ ಫಿಸಿಕಲಿ ಬರ್ತಾ ಇರೋದು, ಕೆಲವರಿಗೆ ಇಮೋಷ್ನಲಿ ಆಗ್ತಾ ಇರ್ಬೋದು, ಇನ್ನು ಕೆಲವರಿಗೆ ಸ್ಪಿರಿಚುವಲ್ ಸ್ಟೇಜಿಗೆ ಹೋದಾಗ. ಎಷ್ಟೋ ಜನ ಆಧ್ಯಾತ್ಮವನ್ನು ಪಾಲನೆ ಮಾಡ್ತಾ ಇರೋರು, ಆಧ್ಯಾತ್ಮಿಕತೆಯಲ್ಲಿ ಒಂದೊಂದು ಸ್ಟೆಪ್ ಮುಂದೆ ಹೋಗ್ತಾ ಇರೋರು, ದೇ ಆರ್ ಸಫರಿಂಗ್ ಫ್ರಮ್ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್, ಡಿಪ್ರೆಷನ್, ಎಷ್ಟೋ ಸೈಕಾಲಜಿಕಲ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದಾರೆ ತುಂಬ ಜನ. ಅಥವಾ ನೀವೇ ಎಷ್ಟೋ ಸತಿ ನೋಡಿರ್ಬೋದು, ಆಧ್ಯಾತ್ಮಿಕತೆಯಲ್ಲಿ ಹೋಗ್ತಾ 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 ಮುಂದೆ ನೀವೊಮ್ಮೆ ಅವರನ್ನು ಮೀಟ್ ಆದಾಗ ಅವರು ಪೂರಾ ಒಂಚೂರು ಹೀಗಾಗ್ಬಿಟ್ಟಿದ್ದಾರೆ ಅನಿಸಿರತ್ತಲ್ವ? ಯಾಕೆ ಅಂದರೆ ಈ ಆಧ್ಯಾತ್ಮಿಕತೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಲ್ಲ. ಅದರಲ್ಲೂ ನಾವು ಈ ಒಂದು ಸಂಸಾರ, ಲೌಕಿಕ ಸಂಸಾರದಲ್ಲಿ ಇದ್ದು ಆಧ್ಯಾತ್ಮದೊಳಗೆ ಹೋಗೋದಿದೆಯಲ್ಲ, ತುಂಬ 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 ಕಠಿಣದ ಮಾತದು. ಯಾಕಂತಂದರೆ ಸಂಸಾರದಲ್ಲಿ ಇದ್ಕೊಂಡು ಆಧ್ಯಾತ್ಮ ಅಂದ್ರೆ ಏನ್ ಹೇಳಿ, ಭಗವಂತನ ಜೊತೆ ನಮ್ಮನ್ನು ಸೇರಿಸೋದು. ಇಲ್ಲಿ ನಾವು ಆಲ್ರೆಡಿ ತುಂಬಾ ಜನರ ಜೊತೆ ಅಸೋಸಿಯೇಟ್ ಆಗಿರ್ತೀವಿ, ತುಂಬಾ ನಮ್ಮ ಒಂದು ಕಮಿಟ್ಮೆಂಟ್, ಒಂದು ಹೆಂಡತಿಯಾಗಿ, ಒಬ್ಬ ಸೊಸೆಯಾಗಿ, ಒಬ್ಬ ಗಂಡನಾಗಿ ಅಥವಾ ಒಬ್ಬ ಮಗನಾಗಿ, ತಾಯಿಯಾಗಿ, ತಂದೆಯಾಗಿ, ಆಲ್ರೆಡಿ ನಮ್ದು ಒಂದಿಷ್ಟು ಬಂಧಗಳಿರುತ್ತೆ. ಆ ಎಲ್ಲ ಬಂಧವನ್ನ ಇಂಟ್ಯಾಕ್ಟ್ ಇಟ್ಕೊಂಡು ಭಗವಂತನ ಜೊತೆನೂ ಕನೆಕ್ಟ್ ಆಗ್ತೀನಿ ಅಂತ ನಾವು ಹೋಗಿರ್ತೀವಲ್ವಾ, ತುಂಬಾ 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 ಕಷ್ಟ. ಎಷ್ಟೋ ಸತಿ ಈ ಒಂದು ಡೈಲಮಾದಿಂದಾನೆ ನಾವು ಸೈಕಾಲಜಿಕಲಿ ಅನುಭವಿಸೋ ಪರಿಸ್ಥಿತಿ ಬರುತ್ತೆ. ಆಗ ಅದು ಸೈಕಾಲಜಿಕಲ್ ಕೇಸ್ ಅಂತ ಟ್ರೀಟ್ ಮಾಡೋದಲ್ಲ, ಅವರ ಆಧ್ಯಾತ್ಮಿಕತೆಗೆ ಇನ್ನಷ್ಟು ಅನುವು ಮಾಡಿಕೊಟ್ರೆ ಖಂಡಿತ ಅದು ಸರಿ ಹೋಗುತ್ತೆ. ಅಲ್ಲಿ ಬೇಕಾಗಿರೋದೇನು, ನಿಮ್ಮೊಳಗಿನ ಆಧ್ಯಾತ್ಮಿಕತೆ ಇನ್ನಷ್ಟು ಆಳಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತಿದೆ, ಆದರೆ ನಿಮ್ಮ ಸುತ್ತಲಿನ ವಾತಾವರಣ ಅದಕ್ಕೆ ಸಪೋರ್ಟಿವ್ ಆಗಿಲ್ಲ. ಆಗ ಅದು ನಿಮ್ಮ ತಲೆಗೆ ಈ ರೀತಿಯಾದ ಒಂದಿಷ್ಟು ಅತಿಯಾದ ಆಂಗ್ಸೈಟಿ, ಅತಿಯಾದ ಪ್ಯಾನಿಕ್ ಅಟ್ಯಾಕ್ಗಳು ಅಥವಾ ಅತಿಯಾದ ಈ ಡಿಪ್ರೆಷನ್ನಿಗೆ ಹೋಗುವಂಥದ್ದು ಇಂತಹದ್ದು ಕಂಡು ಬರುತ್ತೆ. ಯಾಕಂದರೆ ಆಧ್ಯಾತ್ಮದಲ್ಲಿದ್ದಾಗ ಸರ್ಟನ್ ನೀವು ಎಲ್ಲಿ ಹೋಗ್ತೀರಾ, ಯಾರ ಹತ್ರ ಮಾತಾಡ್ತೀರಾ, ಏನನ್ನು ತಿಂತೀರಾ, ಯಾರು ಅಡುಗೆ ಮಾಡಿದ್ದನ್ನು ತಿಂತೀರಾ, ಎಲ್ಲದೂ ಮ್ಯಾಟರ್ ಆಗುತ್ತೆ. ನಾನು ಹೇಳ್ತಾ ಇರ್ತೀನಿ ಮುದ್ರಾದಲ್ಲಿ, ಮೊನ್ನೆ ಮುದ್ರಾ ವರ್ಕ್ಶಾಪಲ್ಲಿ ನಾನು ಅದೇ ಹೇಳ್ತಾ ಇದ್ದೆ, ಒಮ್ಮೆ ನೀವು ಮುದ್ರಾ ಪ್ರಾಕ್ಟೀಸ್ ಶುರು ಮಾಡಿದ ಮೇಲೆ ಎಲ್ಲೆಲ್ಲೋ ಹೇಗೆಗೋ ಬರೀ ಕಾಲಲ್ಲಿ ಓಡಾಡಬೇಡಿ. ಯಾಕಂತಂದರೆ ನಾನು ಹೇಳಿದ್ನಲ್ವ, ಈ ಕೈ ಮತ್ತು ಈ ಕಾಲು ಪೆರಿಫರಲ್ ನರ್ವಸ್ ಸಿಸ್ಟಮಿನ ಒಂದು ಆ್ಯಂಟೆನಾ ಇದ್ದ ಹಾಗೆ. ಸೊ ಇದು ರಿಸೀವ್ ಮಾಡುತ್ತೆ, ರಿಸೀವರ್ ಇದು ಎನರ್ಜಿಯನ್ನು ರಿಸೀವ್ ಮಾಡಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಕಳಿಸುತ್ತೆ, ಅಲ್ಲಿಂದ ಅದು ಆ್ಯಕ್ಟಿವೇಟ್ ಆಗಿ ನಿಮಗೆ ಇಫೆಕ್ಟ್ಗಳು ಸಿಗೋ ಅಂಥದ್ದು. ಸೊ ನೀವು ಮುದ್ರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಜೆನ್ಯೂನ್ಲಿ ಅಂತ ಅಂದಾಗ, ನೀವು ಯಾವ್ಯಾವುದೋ ಜಾಗದಲ್ಲಿ ಬರೀ ಕಾಲಲ್ಲಿ ಓಡಾಡಿದ್ರೆ ಅಲ್ಲಿ ಯಾವ ಎನರ್ಜಿ ಇದೆಯೋ ಅದನ್ನು ಅದು ರಿಸೀವ್ ಮಾಡುತ್ತೆ ಅಂತ. ಈಗ ಮುದ್ರಾ ಮಾಡುವಾಗ ಎನರ್ಜಿ ಫಿಲ್ಟರ್, ಅದು ಶಕ್ತಿಯನ್ನು ಫಿಲ್ಟರ್ ಮಾಡಿ ನಿಮ್ಮೊಳಗೆ ತೆಗೆದುಕೊಳ್ಳುತ್ತೆ. ಸೊ ನೀವು ಎಲ್ಲಿ ಕೂತಾಗ ಮುದ್ರಾ ಮಾಡಿದರೂ ನೋ ಪ್ರಾಬ್ಲಮ್. ಆದರೆ ನಡೆದಾಡುವಾಗ ಬರೀ ಕೈಯಲ್ಲಿ ಬರೀ ಕೈಯಲ್ಲಿ ನೀವೆಲ್ಲರನ್ನ, ಕೆಲವರಿಗಿರುತ್ತೆ ಕಂಡವರಿಗೆ ಮುಟ್ಟಿ ನಮಸ್ಕಾರ ಮಾಡುವ ಒಂದು ಇದು, ನಿಮಗೆ ಗೊತ್ತೂ ಇರಲ್ಲ ಆ ವ್ಯಕ್ತಿ ನಿಜಕ್ಕೂ ಹೇಗೆ, ಆ ವ್ಯಕ್ತಿಯಿಂದ ಯಾವ ಎನರ್ಜಿ ಎಮಿಟ್ ಆಗ್ತಾ ಇದೆ, ಅಥವಾ ಎಷ್ಟೋ ನೆಂಟ್ರಿಸ್ಟ್ರಲ್ಲಿಯೋ ಬಂದವರೆಲ್ಲರಿಗೆ ಕೈ ಬೀಳೋದು, ಎಷ್ಟೋ ಜನ ನಿಮ್ಮ ಬಗ್ಗೆ ತುಂಬ ನೆಗೆಟಿವಿಟಿನೇ ಇಟ್ಕೊಂಡಿರ್ತಾರೆ, ಆ್ಯಂಡ್ ನೀವು ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತೀರಾ, ಏನಾಯಿತು ನಿಮಗೆ? ಆ ಎನರ್ಜಿಯನ್ನು ನೀವೇ ರಿಸೀವ್ ಮಾಡಿದಾಗೆ. ಹಾಗಾಗಿ ಕಂಡವರಿಗೆ ಕಾಲು ಮುಟ್ಟಿ ಅವರ ಮೈ ಮುಟ್ಟಿ ನಮಸ್ಕಾರ ಮಾಡೋದನ್ನು ಬಿಡಬೇಕು, ಕಂಡ ಜಾಗದಲ್ಲಿ ಬರೀ ಕಾಲಲ್ಲಿ ಓಡಾಡೋದನ್ನು ಬಿಡಬೇಕು. ಅಷ್ಟು ಎನರ್ಜಿ ಇರುವಂಥ ಜಾಗದಲ್ಲಿ, ನಿಮಗೆ ಗೊತ್ತು ಅಲ್ಲಿ ಪಾಸಿಟಿವಿಟಿಯೇ ತುಂಬಿದೆ ಅನ್ನೋ ಜಾಗದಲ್ಲಿ ಮಾತ್ರ ಬರೀ ಕಾಲಲ್ಲಿ ನಡೆದಾಡಬೇಕು. ಆಮೇಲೆ ಇನ್ನೊಂದು ಮಾತಾಡೋದು. ಆಧ್ಯಾತ್ಮಿಕತೆಯಲ್ಲಿ ಹೋಗ್ತಾ ಒಂದಿಷ್ಟನ್ನು ನಾವು ತಿಳ್ಕೊಳ್ತಾ ನಮಗೇನು ಅನಿಸುತ್ತೆ ಅಂದರೆ, ಓ ನನಗೆ ಇಷ್ಟೆಲ್ಲ ಗೊತ್ತಲ್ವಾ, ಇವರಿಗೂ ತಿಳಿಸೋಣ, ಹೆಲ್ಪ್ ಆಗಲಿ, ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ನಮಗೆ ಅರಿವೇ ಇಲ್ಲದೆ ನಮ್ಮ ಮಾತು ಜಾಸ್ತಿ ಆಗುತ್ತೆ. ನಾವು ಕಣ್ಕಂಡಲ್ಲಿ ಎಲ್ಲರ ಹತ್ರ ಮಾತಾಡ್ತಾ ಹೋಗ್ತೀವಿ. ಹಾಗೇನಾಯಿತು, ಒಳಗಡೆಯಿಂದ ಡಿಫಿಷಿಯನ್ಸಿ ಆಗುತ್ತೆ. ಮಾತು ಕಡಿಮೆ ಆಗಬೇಕು. ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೋಗ್ತಾ ಇದ್ದ ಹಾಗೆ ನೀವು ಹೊರಗಡೆ ಜಗತ್ತಿನಲ್ಲಿ, ಯಾಕಂದರೆ ನೀವು ಯಾರ ಹತ್ರ ಮಾತಾಡ್ತೀರಾ ಅದು ಇಂಪಾರ್ಟೆಂಟ್. ಯಾರ ಹತ್ರ ಕಂಡಲ್ಲಿ ಎಲ್ಲರ ಹತ್ರ ಮಾತಾಡಿದ್ರೆ ಖಂಡಿತ ನಿಮಗೆ ಆಂಗ್ಸೈಟಿ ಆಗೇ ಆಗುತ್ತೆ. ಬರ್ಕೊಡ್ತೀನಿ ನಾನು. ಇಫ್ ಯು ಆರ್ ವೆರಿ ಟಾಕೆಟಿವ್, ಇಫ್ ಯು ಲವ್ ಟು ಟಾಕ್ ಟು ಎವ್ರಿ ಒನ್ ಆ್ಯಂಡ್ ಎನಿ ಒನ್, ಹಾಗೂ ನೀವು ಆಧ್ಯಾತ್ಮದಲ್ಲಿದ್ದೀರಾ, ಖಂಡಿತ ಸೈಕಾಲಜಿಕಲ್ ಇಶ್ಯೂ ಕಟ್ಟಿಟ್ಟ ಬುತ್ತಿ. ಬರೆದಿಟ್ಕೊಳ್ಳಿ, ಕಟ್ಟಿಟ್ಟ ಬುತ್ತಿ ಅದು. ಯಾಕಂದರೆ ನಾವು ಮಾತಿನ ಬಗ್ಗೆನೇ ಒಂದು ಕ್ಲಾಸಲ್ಲಿ ಮಾತಾಡಿದ್ವಿ. ನಿಮ್ಮ ಬಾಯಿಂದ ಉಚ್ಚಾರುವಾಗ ಒಂದೊಂದು ಶಬ್ದ ಕೂಡ ಅದು ಬ್ರಹ್ಮ, ಎಟರ್ನಲ್. ಒಂದೊಂದು ಮಾತು ನಿಮ್ಮ ಬಾಯಿಂದ ಏನು ಹೊರಗೆ ಬರ್ತಾ ಇದೆ, ದ್ಯಾಟ್ ವಿಲ್ ಕ್ರಿಯೇಟ್ ಸರ್ಟನ್ ಎನರ್ಜಿ ಚೇಂಜಸ್ ಇನ್ ಯೋರ್ ಬಾಡಿ. ಅಂಥದ್ರಲ್ಲಿ ನಾನು ತುಂಬ ಮಾತಾಡ್ತಾ ಇದ್ದೀನಿ. ಆ್ಯಟ್ ದ ಸೇಮ್ ಟೈಮ್ ನಾನು ಆಧ್ಯಾತ್ಮಿಕ ಸಾಧನೆನೂ ಮಾಡ್ತಾ ಇದ್ದೀನಿ. ಎರಡನ್ನೂ ಮಾಡುವ ಒಂದೇ ವ್ಯಕ್ತಿ ಆದಾಗ ಖಂಡಿತ ಅವರಲ್ಲಿ ಈ ಒಂದು ಫಿಸಿಕಲ್ ಇಮೋಷ್ನಲ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ, 100%. ಹಾಗಾಗಿಯೇ ನೋಡಿ, ಗುರುಗಳು ತಪಸ್ವಿಗಳು ಮಾತಾಡೋದು ಕಡಿಮೆ ಆಗ್ತಾ ಬರುತ್ತೆ. ಪ್ರವಚನಕ್ಕೆ ಅಂತ ಕೂತಾಗ ಮಾತಾಡ್ತಾರೆ ಬಿಟ್ಟರೆ, ಕಂಡಲ್ಲಿ ನಿಮ್ಮ ಹತ್ರ ನಮ್ಮ ಹಾಗೆ ಗಾಸಿಪಿಂಗ್ ಮಾಡ್ತಾ ಕೂತಿರಲ್ಲ. ಅವರ ಮಾತು ಅತ್ಯಂತ ಕಡಿಮೆ ಆಗ್ತಾ ಬಂದಿರುತ್ತೆ. ಎಲ್ಲಿ ಈಗ ನಾನು ನನ್ನ ಪ್ರೊಫೆಷನ್ ಅಂತ ಕೂತಾಗ, ಅಥವಾ ನಾನು ಪ್ರವಚನ ಕೊಡಬೇಕಂತ ಕೂತಾಗ ಮಾತಾಡೋದಕ್ಕೂ ಹೋಲ್ ಡೇ ಜಸ್ಟ್ ಏನೋ ಒಂದಿಷ್ಟು ಎಕ್ಸ್ಕ್ಯೂಸ್ ನಾವು ಕೊಟ್ಕೊಳ್ತೀವಿ. ಈಗ ನನ್ನ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಅಂತ ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ, ಅಥವಾ ಇಲ್ಲ ಅವರಿಗೂ ಹೆಲ್ಪ್ ಆಗಲಿ, ನಾನು ತಿಳ್ಕೊ ಈಗ ಒಂದಿಷ್ಟು ಈಗ ನೀವು ಒಳ್ಳೆದನ್ನ ತಿನ್ಲಿಕ್ಕೆ ಶುರು ಮಾಡ್ತೀರಾ, ನಿಮ್ಗೆ ಗೊತ್ತಾಗೋ ಇದು ಒಳ್ಳೇದು ಇದು ಕೆಟ್ಟದ್ದು, ನೀವೇನು ಮಾಡ್ತೀರಾ ಸಿಕ್ಕವರಿಗೆಲ್ಲ ಅದನ್ನ ಹೇಳಕ್ಕೆ ಶುರು ಮಾಡ್ತೀರಾ. ಆದರೆ ಅದು ಹಾಗೆ ವರ್ಕ್ ಆಗಲ್ಲ ಅಂತ. ಮೊನ್ನೆ ಅದೇ ಒಬ್ಬರು ನಂದು ವೆಯ್ಟ್ ಲಾಸಿಂದು ವರ್ಕ್ಶಾಪ್ ಆಯಿತು ಲಾಸ್ಟ್ ಸಂಡೇ. ಆಗ ಒಬ್ಬರು ತಾಯಿ ಕೇಳ್ತಾ ಇದ್ರು, ಈಗ ಮೇಡಮ್ ನಾನು ಇದನ್ನೆಲ್ಲ ತಿಂತಿದ್ದೀನಿ ಹೆಲ್ದಿ ಡಯೆಟನ್ನು ಅವ್ರಿಗೆ ಕೊಟ್ಟಿರೋ ಅಂಥದ್ದು, ಅವ್ರು ನನ್ನ ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ ಇದರಲ್ಲಿದ್ದರು, ಎಷ್ಟು ಚೆನ್ನಾಗಿ ನನಗೆ ಹೆಲ್ಪ್ ಆಗ್ತಾ ಇದೆ, ನನ್ನ ದೇಹ ಮನಸ್ಸೆಲ್ಲ ಕ್ಲಿಯರ್ ಆಗ್ತಿದೆ, ನನಗೆ ಗೊತ್ತಾಗ್ತಿದೆ. ಹಾಗಾಗಿ ನಾನು ಹೇಳಿದೆ ನನ್ನ ಗಂಡ ಮಗನಿಗೂ ಇದನ್ನು ತಿನ್ನಿ ಅಂತ. ನನ್ನ ಮಾತೇ ಕೇಳಲ್ಲ, ನನಗೆ ಬೈತಾರೆ ಅಂತ. ಆದರೆ ನೋಡಿ ಅರ್ಥ ಮಾಡ್ಕೊಳ್ಬೇಕು, ನಾವು ಬೇರೆಯವ್ರಿಗೆ ಹೇಳಬೇಕು ಅಂದಾಗ ನಾವು ಒಂದಿಷ್ಟು ಸ್ಟೇಜನ್ನು ರೀಚ್ ಆಗಬೇಕು ಅಲ್ವಾ. ಈ ಸ್ಕೂಲಲ್ಲಿ ಮಗು ಟೀಚರ್ ಹೇಳಿದ್ ಕೇಳುತ್ತೆ, ಬೇಕಾದ್ರೆ ಅವರು APPಯಲ್ಲಿ ಆ್ಯಪಲ್ ಅನ್ನೋ ತಪ್ಪೇ ಹೇಳ್ಕೊಟ್ರು ನೀವು ಸರಿ ಹೇಳಿದ್ರು ನಿಮ್ಮ ಮಾತು ಕೇಳಲ್ಲ ಅದು. ಇಲ್ಲ ನನ್ನ ಟೀಚರ್ ಹೇಳಿದ್ದೆ ಸರಿ, ಯಾಕೆ ಅಂದರೆ ಟೀಚರ್ ಅನ್ನೋ ಸ್ಥಾನಕ್ಕೆ ಇರುವ ಗೌರವ, ಟೀಚರ್ ಅನ್ನೋ ಸ್ಥಾನಕ್ಕೆ ಇರುವಂಥ ನಂಬಿಕೆ. ಹಾಗೆಯೇ ನಾವು ಹೇಳಿದ್ದನ್ನ ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ಒಂದೇ ದಿನಕ್ಕೆ ಹೋಗಿ ನನಗೆ ಉಪಯೋಗ ಆಯಿತು ನೀನು ಮಾಡು ನಿಂಗೆ ಉಪಯೋಗ ಆಗತ್ತೆ. ಫಸ್ಟ್ ಆಫ್ ಆಲ್ ಹಾಗೆ ಎಲ್ಲರಿಗೂ ಒಂದೇ ಉಪಯೋಗ ಆಗ್ಬಿಡತ್ತೆ ಅಂತಿಲ್ಲ, ಎಲ್ಲರ ದೇಹ ಬೇರೆ ಬೇರೆ ಇರುತ್ತೆ, ಎಲ್ಲರಿಗೆ ಉಪಯೋಗ ಆಗುವ ಒಂದು ಏನು ರೀತಿ ಕೂಡ. ಈಗ ಒಂದು ಡಯಟ್ ಚಾರ್ಟ್ ನಾನು ಕೊಟ್ಟರೆ ನಿಮಗೆ ಕೊಟ್ಟಿರೋ ಡಯಟ್ ಚಾರ್ಟೇ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ಹೇಳಕ್ಕೆ ಬರಲ್ಲ, ವೇರಿ ಆಗುತ್ತೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಆ ರೀತಿಯಾಗಿ ನನಗೆ ಹೆಲ್ಪ್ ಆಯಿತು ನೀನು ತಗೋ. ಎಷ್ಟೋ ಜನ ಮೆಡಿಸಿನ್ಸನ್ನು ಹಾಗೆ ಮಾಡ್ತಾರೆ, ನಾನು ಈ ಟ್ಯಾಬ್ಲೆಟ್ ತೊಗೊಂಡಿದ್ದೆ ನಂಗೆ ತುಂಬ ಹೆಲ್ಪ್ ಆಯಿತು ನೀನು ತಗೋ. ಖಂಡಿತ ಆ ತಪ್ಪನ್ನು ಮಾಡಬಾರ್ದು, ಯಾಕಂದರೆ ಒಬ್ಬರಿಗೆ ಹೆಲ್ಪ್ ಆಗಿದೆ ಅಂತ ಇದ್ದದ್ದು ಇನ್ನೊಬ್ರಿಗೆ ಹೆಲ್ಪ್ ಆಗೇ ಬಿಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅದು ಒಂದು. ಎರಡನೇದಾಗಿ ಈಗ ನಾನು ಹೇಳಿದ್ದನ್ನು ನನಗೆ ಹೆಲ್ಪ್ ಆಗಿದೆ ನಿನಗೂ ಆಗಲಿ ನೀನು ತಗೋ ಅಂತ ಹೇಳಕ್ಕೆ ಹೊರಟಾಗ ಅವ್ರು ನೀವು ಹೇಳಿದ್ದನ್ನು ಮಾತು ಕೇಳಬೇಕಂದ್ರೆ ನೀವು ಇನ್ನೊಂಚೂರು ಮುಂದೆ ಹೋಗಬೇಕು, ನೀವು ಇನ್ನೊಂದು ಸ್ವಲ್ಪ ಆ್ಯಕ್ಷನಲ್ಲಿ ಮಾಡಿ ತೋರಿಸ್ಬೇಕು. ನಿಮ್ಮ ದೇಹದಲ್ಲಿ ಆದ ಬದಲಾವಣೆ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬಿಹೇವಿಯರಲ್ಲಿ ಆದ ಬದಲಾವಣೆಯನ್ನು ಸ್ವತಃ ಅವ್ರು ನೋಡಿ ಅವ್ರು ಇನ್ಸ್ಪೈರ್ ಆದರೆ ಮಾತ್ರ ನಿಮ್ಮ ಮಾತನ್ನು ಕೇಳ್ತಾರೆ, ಇಲ್ಲದಿದ್ದರೆ ಕೇಳಲ್ಲ. ಹಾಗೆಯೇ ಆಧ್ಯಾತ್ಮಿಕತೆಯಲ್ಲಿ ಹೋಗ್ತಾ 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 ನಮಗೇನು ಅನಿಸುತ್ತೆ, ಅಯ್ಯೋ ಇವರು ಹೆಲ್ಪ್ ತೊಗೊಳ್ಳಿ ಇವರಿಗೂ ಸಹಾಯ ಆಗಲಿ ಅಂತ ಅನಿಸುತ್ತೆ. ಆದರೆ ಹಾಗಂತ ನಾವು ಅದನ್ನ ಹೇಳ್ತಾ ಹೋಗಬಾರ್ದು, ಮಾತನ್ನು ಜಾಸ್ತಿ ಮಾಡಬಾರ್ದು. ಜಾಸ್ತಿ ಮಾತಾಡೋದ್ರಿಂದನೇ ನಾವು ಸೈಕಾಲಜಿಕಲಿ ಎಫೆಕ್ಟ್ ಆಗ್ತೇವೆ ಖಂಡಿತ. ಬೇಕಿದ್ರೆ ನಿಮ್ಮಲ್ಲಿ ಯಾರೇ ಈಗ ನೀವು ಆಧ್ಯಾತ್ಮದ ಹತ್ರ ಇದ್ದೀರಿ, ನೀವು ಟಾಕೆಟಿವ್ ಪರ್ಸ್ನಾಲಿಟಿ ಕೂಡ ನಿಮ್ಮದು ಅಂತಂದರೆ ನೀವೇನೊಮ್ಮೆ ನೋಡ್ಕೊಳ್ಳಿ, ನಿಮಗೆ ಸೈಕಾಲಜಿಕಲಿ ಎಫೆಕ್ಟ್ ಆಗೇ ಆಗಿರುತ್ತೆ 100%. ಅದು ಹಾಗೆ. ಮೂರನೇದು, ಈಗ ಒಂದೇದು ಎಲ್ಲೆಲ್ಲಿ ನಡೆದಾಡ್ತೀರಾ, ಯಾರ್ಯಾರನ್ನ ಮುಟ್ಟುತ್ತೀರಾ, ಅದು ಒಂದು. ಕಂಡಲ್ಲಿ ಬರಿಗಾಲಲ್ಲಿ ನಡೆದಾಡೋದು, ಕಂಡವರ ಕೈ ಅಥವಾ ಮೈಯನ್ನು ಮುಟ್ಟಿ ನಮಸ್ಕಾರ ಮಾಡೋದು ಬಿಡಬೇಕು, ಫಿಸಿಕಲ್ ಟಚ್ಚಲ್ಲಿ ಬರೋದನ್ನು ಬಿಡಬೇಕು ಅನವಶ್ಯಕವಾಗಿ, ಅದು ಒಂದೇದು. ಎರಡನೇದಾಗಿ ಮಾತಾಡೋದನ್ನು ಕಡಿಮೆ ಮಾಡಬೇಕು, ಮಾಡಲೇಬೇಕು. ಎಲ್ಲೆಲ್ಲಿ ನಿಮ್ಮ ಮಾತಿಗೆ ಬೆಲೆ ಇದೆ, ಎಲ್ಲಿ ನೀವು ಕೂತು ಮಾತಾಡಿದ್ರೆ ಅದಕ್ಕೊಂದು ಗಾಂಭೀರ್ಯತೆ ಒಂದು ವ್ಯಾಲ್ಯೂ ಇದೆ, ಅಲ್ಲಿ ಮಾತ್ರ ಮಾತಾಡಬೇಕು. ಮೂರನೇದಾಗಿ ಯೋಚನಾ ಲಹರಿಗಳು ನಾವೇ ಫಿಲ್ಟರ್ ಮಾಡೋದನ್ನ ಕಲಿಬೇಕು. ಈಗ ಯೋಚನೆಗಳು ಎಷ್ಟೋ ಬರ್ತಿರತ್ತಲ್ವ, ದೇಹಕ್ಕೆ ವಿಷಯವಾಗಿ ಬರುತ್ತೆ, ಮನಸ್ಸಿನ ವಿಷಯವಾಗಿ ಬರುತ್ತೆ, ಹಣದ ವಿಷಯವಾಗಿ ಬರುತ್ತೆ, ಸೊಸೈಟಿ ವಿಷಯವಾಗಿ ಬರುತ್ತೆ, ಇನ್ನೂ ಆಧ್ಯಾತ್ಮಿಕವಾಗಿಯೂ ಬರುತ್ತೆ. ಸೊ ಈ ರೀತಿ ಬೇರೆ ಬೇರೆ ವಿಚಾರಗಳು ನಮ್ಮಲ್ಲಿ ಬರ್ತಾ ಇರುವಾಗ ವಿಚಾರಗಳನ್ನ ಫಿಲ್ಟರ್ ಮಾಡೋದನ್ನು ಕಲಿಬೇಕು. ಈಗ ಒಂದೇನೋ ಯೋಚನೆ ಬಂತು, ಇವ್ರು ನನಗೇನೋ ಹೇಳಿರ್ಬೋದಾ, ನನ್ನ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿರ್ಬೋದಾ, ಬಂತು ಒಂದು ವಿಷಯ. ಆ ವಿಷಯ ಬಂದಾಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾ ಬೇಡವಾ ಅನ್ನೋದನ್ನು ನಿಮ್ಮ ಇಂಟೆಲೆಕ್ಚುಯಲ್ ಪವರ್ ಡಿಸೈಡ್ ಮಾಡಬೇಕು. ಯಾಕೆ ಅಂತಂದರೆ ನೋಡಿ, ಆಯಿತು ಇವ್ರು ನನ್ನ ಬಗ್ಗೆ ಏನೋ ಕೆಟ್ಟದ್ದು ಹೇಳಿದರು ಅಂತ ಅಂದ್ಕೊಳ್ಳೋಣ, ಯಾರೋ ನನಗೆ ಹೇಳಿದ್ರು ಅಥವಾ ನನಗೆ ಅನ್ನಿಸ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದ ನೀವೇನೋ ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದ್ದೀರಾ ಅಂತ. ಆಗ ನಾನು ಇದರ ಬಗ್ಗೆ ಯೋಚನೆಯನ್ನು ಪ್ರೊಸೆಸ್ ಮಾಡುವ ಮೊದಲು ಒಂದು ಸೆಕೆಂಡ್ ಆಫ್ ಪಾಸ್ ತೊಗೋಬೇಕು, ಇಂಟೆಲೆಕ್ಚುಯಲ್ ಪವರನ್ನು ಯೂಸ್ ಮಾಡಿಕೊಂಡು. 1 ನಿಮಿಷ, ಆಯಿತು ಅವ್ರು ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದಾರ ಇಲ್ವಾ ಸೆಕೆಂಡರಿ, ಈಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದರೆ ಇನ್ನೊಂದು 10 ವರ್ಷ ಆದಮೇಲೆ ನನ್ನ ಜೀವನದಲ್ಲಿ ಇವರದ್ದು ಏನಾದರೂ ಇಂಪಾರ್ಟೆನ್ಸ್ ಇರತ್ತಾ ಇಲ್ವಾ, ಇನ್ನು 10 ವರ್ಷದ ನಂತರ ಈ ವ್ಯಕ್ತಿ ನನ್ನ ಬಗ್ಗೆ ಕೆಟ್ಟದನ್ನು ಮಾತಾಡಿದ್ದಾರೆ ಅಥವಾ ಮಾತಾಡಲಿಲ್ಲ ಅನ್ನೋ ವಿಷಯ ನನ್ನ ಜೀವನದಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಆಗಿರತ್ತಾ ಇಲ್ವಾ. ನೋಡಿದರೆ ಡೆಫಿನೆಟ್ಲಿ ವ್ಯಾಲಿಡ್ ಇಲ್ಲ, ಚಿಕಿತ್ಸೆ ತಗೋತಾರೆ, ಹೋಗ್ತಾರೆ, ಆಮೇಲೆ ಅವ್ರ ಜೀವನದಲ್ಲಿ ಅವ್ರು ಕಳೆದು ಹೋಗ್ತಾರೆ, ನನ್ನ ಜೀವನದಲ್ಲಿ ನಾನು ಕಳೆದು ಹೋಗಿರ್ತೀನಿ. ಸೊ 10 ವರ್ಷದ ನಂತರ ಬಹುಶಃ ನಮಗೆ ನೆನಪು ಇರತ್ತಾ ಪರಸ್ಪರ ಗೊತ್ತಿಲ್ಲ ಅಲ್ವಾ. ಹಾಗಿದ್ದಾಗ ಇಂತಹ ಒಂದು ಕಮೆಂಟ್ ಬಗ್ಗೆ, ಒಂದು ಮಾತಿನ ಬಗ್ಗೆ ನಾನು ನನ್ನ ಯೋಚನೆಯನ್ನು ಬಳಸ್ಕೊಳ್ಬೇಕೋ ಬೇಡವೋ ಅನ್ನೋ ಇಂಟೆಲೆಕ್ಚುಯಲ್ ಪವರ್ ನಿಮ್ಗೆ ಇರಬೇಕು. ಸೊ ಡೆಫಿನೆಟ್ಲಿ ಅಲ್ಲಿಗೆ ಫಿಲ್ಟರ್ ಔಟ್ ಆಗಬೇಕು. ಹೇಳ್ಕೊಂಡಿರಲಿ ಬಿಡು, ಏನಾಯಿತು, ರಾಮ ಕೃಷ್ಣ ಬಂದಂತಹ ಹಿರಿಯ ಜೀವಗಳನ್ನೇ, ದೊಡ್ಡ ದೊಡ್ಡ ದೇವರು ಅಂತ ನಾವು ಪೂಜೆ ಮಾಡೋ ವ್ಯಕ್ತಿಗಳಿಗೆ ಮಾತಾಡೋ ಜನ ಇದ್ದರು ಅಲ್ವಾ. ಅಂಥದ್ರಲ್ಲಿ ಇನ್ನು ನಾವೆಲ್ಲ ಹುಲು ಮಾನವರು, ನಮ್ಮ ಬಗ್ಗೆ ಎಲ್ಲರೂ ಒಳ್ಳೆಯದೇ ಮಾತಾಡಬೇಕು, ಎಲ್ಲರೂ ನಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋದು ಮೂರ್ಖತನ. 100% ಇದು ಮೂರ್ಖತನ, ಆಗಲ್ಲ. ಅವರವರ ಭಾವಕ್ಕೆ ಅವರವರ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಯೋಚನೆ ಮಾಡ್ತಿರ್ತಾರೆ, ಆ ಯೋಚನೆಗಳು ಬರ್ತಾ ಇರುತ್ತೆ. ಆದರೆ ಅದು ನಿಮ್ಮವರೆಗೆ ಬಂದಾಗ ನೀವು ಅದಕ್ಕೆ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ಕೊಡಬೇಕೋ ಬೇಡವಾ ಅನ್ನೋದು ನಿಮ್ಮ ಮೇಧಾಶಕ್ತಿ ಡಿಸೈಡ್ ಮಾಡಬೇಕು. ಇದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಯಾಕೆಂದರೆ ನಾವು ಒಂದೊಂದು ಚಿಕ್ಕ ಚಿಕ್ಕ ಮಾತಿಗೂ ತುಂಬ ಎನರ್ಜಿ, ಅನ್ನೆಸೆಸರಿ ಅನವಶ್ಯಕವಾದ ಎನರ್ಜಿ, ಅನವಶ್ಯಕವಾದ ಯೋಚನೆ, ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು. ಆಮೇಲೆ 10 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಅದು ವ್ಯಾಲ್ಯೂನೂ ಇರಲ್ಲ, ನಿಮಗೆ ನೆನಪೂ ಇರಲ್ಲ ಇಂತಿಂಥ ವಿಷಯಕ್ಕೂ ನಾನು ತಲೆ ಕೆಡಿಸ್ಕೊಂಡಿದ್ದೆ ಅಂತ. ಆದರೆ ಈ ಮಟ್ಟಿಗೆ ನಿಮ್ಮ ಆರೋಗ್ಯವನ್ನು, ನಿಮ್ಮ ಆತ್ಮಸ್ಥೈರ್ಯವನ್ನು, ನಿಮ್ಮ ಎಲ್ಲವನ್ನು ಅದು ಹಾಳು ಮಾಡಿ ಹೋಗಿರುತ್ತೆ. ನಿಮ್ಮ ಎನರ್ಜಿ ಸಿಸ್ಟಮ್ ಟೋಟಲಿ ಇಂಬ್ಯಾಲೆನ್ಸ್ ಆಗಿಬಿಡತ್ತೆ. ನೀವು ಅದೊಂದು ಯೋಚನೆ ಅದಕ್ಕೆ ಆಹಾರ ಆಗಿಬಿಟ್ರೆ ನೀವು ಖಂಡಿತ ನಿಮ್ಮ ಎಲ್ಲದೂ ಹಾಳಾಗತ್ತೆ. ನಿಮ್ಮ ರೂಟೀನ್ ಹಾಳಾಗತ್ತೆ, ಮನಸ್ಥಿತಿ ಅಂತೂ ಹೋಯ್ತು, ಎನರ್ಜಿ ಸಿಸ್ಟಮ್ ಹೋಯ್ತು, ಏನು ಕೆಲಸನೂ ಸರಿ ಮಾಡೋಕ್ಕಾಗಲ್ಲ. ಅದೇ ಯೋಚನೆ ಹೀಗಂದ್ಬಿಟ್ರಲ್ಲ, ಇವ್ರು ನಂಗೆ ಹಿಂಗೆ ಅಂದ್ಬಿಟ್ರಲ್ಲ. ಸೊ ಫಿಲ್ಟರ್ಔಟ್ ಮಾಡಬೇಕು ಮೇಧಾಶಕ್ತಿಯನ್ನು ಸ್ಟ್ರಾಂಗ್ ಆಗಿ. ಅದಕ್ಕಾಗಿ ಇದನ್ನ ಉತ್ತಮ ಅಂಗ ಅಂತ ಹೇಳೋದು ಯಾಕೆ ಹೇಳಿ? ಈ ಮೇಧಾಶಕ್ತಿ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ನೀವು ವಿವೇಚನೆಯಿಂದ ಇದೆಲ್ಲ ಡಿಸಿಷನ್ ತೊಗೊಳ್ಲಿಕ್ಕಾಗತ್ತೆ. ಯಾರು ಹೇಳಿದ್ದನ್ನು ರಿಸೀವ್ ಮಾಡಿ ಯೋಚನೆ ಮಾಡಬೇಕು. ಈಗ ಅದೇ ಈ ಜಾಗದಲ್ಲಿ ನನ್ನ ಒಬ್ಬರು ಗುರು ಇದ್ದರು, ಏನೋ ನಂಗೆ ಹೇಳಿದ್ದಾರೆ ಅಂದ್ಕೊಳ್ಳೋಣ. ಇಂಡೈರೆಕ್ಟ್ಲಿ ಹೇಳಿರ್ಬೋದು, ಡೈರೆಕ್ಟ್ಲಿ ಹೇಳಿರ್ಬೋದು. ಸೌಮ್ಯ, ಇದೇನಿದು ಹಿಂಗೆ ಮಾಡ್ತಿದ್ಯಾ, ಇಷ್ಟು ಹೇಳಿದರೆ ಸಾಕು ಆ ಗುರುವಿನ ಬಾಯಿಂದ ಬಂದಾಗ. ನಾನು ಅದಕ್ಕೆ ಖಂಡಿತ ಟೈಮ್ ಆ್ಯಂಡ್ ಎನರ್ಜಿ ಕೊಡಲೇಬೇಕು. ಯಾಕೆ ಹೇಳಿ? ಆ ಗುರುವಿಂದ ಆ ಮಾತು ಬಂದಾಗ ಅಲ್ಲಿ ತುಂಬ ಅರ್ಥ ಅಡಗಿರುತ್ತೆ, ತುಂಬ ಒಂದಿಷ್ಟು ಬೋಧನೆಗಳು ಅದರಲ್ಲಿ ಅಡಗಿರುತ್ತೆ. ಆ ಬೋಧನೆಯಿಂದ ನನ್ನ ವ್ಯಕ್ತಿತ್ವ ವಿಕಸನವೇ ಆಗೋದು, ಗೊತ್ತಾಯ್ತಾ? ಸೊ ಖಂಡಿತವಾಗಿ ಅಂಥ ವಿಷಯಗಳಿಗೆ ನಾನು ಸಮಯ ಎನರ್ಜಿ ಹಾಕಲೇಬೇಕು. ಹೀಗೆ ನಾನು ಯಾವುದರಿಂದ ನನ್ನ ವ್ಯಕ್ತಿತ್ವ ವಿಕಸನ ಆಗತ್ತೆ ಯೋಚನೆ ಮಾಡಬೇಕು. ಈಗ ಇವ್ರು ನನ್ನನ್ನು ನೋಡಿ ಒಂದು ಹೇಳ್ಬೋದು, ಅವರಿರೋ ಮನಸ್ಥಿತಿಯಲ್ಲಿ ಹೇಳ್ತಾರೆ, ಗೊತ್ತಾಯ್ತಾ? ಈಗ ನೀವು ಪ್ರೆಸೆಂಟ್ಲಿ ಯಾವ ಕಂಡೀಷನಲ್ಲಿ ಇದ್ದೀರಾ, ಏನೇನು ತೊಳಲಾಟದಲ್ಲಿ ನೀವು ಒದ್ದಾಡ್ತಿದ್ದೀರಾ, ಅದಕ್ಕನುಗುಣವಾಗಿ ನನ್ನನ್ನು ಜಡ್ಜ್ ಮಾಡಿರ್ತೀರಾ. ನೀವು ನನ್ನನ್ನು ಜಡ್ಜ್ ಮಾಡೋದು ನಿಮ್ಮ ತೊಳಲಾಟಕ್ಕೆ ಅನುಗುಣ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿನೂ ನೋಡೋ ಸೂರ್ಯ ಒಂದೇ ಆದ್ರೂ ಆ್ಯಂಗಲ್ ಬೇರೆ ಬೇರೆ ಆದಾಗ ನೋಡಿ. ಈಗ ಇವತ್ತು ಇಲ್ಲಿ ಬೆಳಗಾಗ್ತಿರತ್ತೆ, ಇನ್ನೊಂದು ದೇಶದಲ್ಲಿ ರಾತ್ರಿ ಆಗ್ತಿರತ್ತೆ. ಇರೋ ಸೂರ್ಯ ಒಬ್ಬನೇ, ಆದರೆ ನಾವು ಯಾವ ಆ್ಯಂಗಲಿಂದ ಅವರನ್ನು ನೋಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮಗೆ ಹಗಲು, ರಾತ್ರಿ, ಮಧ್ಯಾಹ್ನ, ಬೆಳಿಗ್ಗೆ ಇದೆಲ್ಲ ಬೇರೆ ಆಗುವಂಥದ್ದು. ಹಾಗೇನೆ ನಿಮ್ಮ ಪರ್ಸ್ನಾಲಿಟಿ ಒಂದೇ, ಆದರೆ ಜನ ನಿಮ್ಮನ್ನು ಬೇರೆ ಬೇರೆ ಕಡೆಯಿಂದ ನೋಡುವಾಗ ಈಗ ನಿಮ್ಮನ್ನು ಯಾರು ಹೇಳ್ಬೋದು, ಎಂತ ನೀನು ಸ್ವಾರ್ಥಿ ಮರಯ ಅಂತ. ಸೊ ನಿಮ್ಮನ್ನು ಸ್ವಾರ್ಥಿ ಅಂತ ಹೇಳುವಾಗ ಅರ್ಥ ಮಾಡ್ಕೋಬೇಕು, ಆ ಹೇಳುವ ವ್ಯಕ್ತಿಯ ಮನದಲ್ಲಿ ಎಲ್ಲೋ ಅದೇ ಓಡಾಡ್ತಿರುತ್ತೆ. ಅತ್ಯಂತ ಸ್ವಾರ್ಥತನವೇ ತುಂಬಿರುವ ವ್ಯಕ್ತಿ ಮಾತ್ರ ನಿಮ್ಮನ್ನು ಹಾಗೆ ನೋಡ್ಲಿಕ್ಕೆ ಸಾಧ್ಯ. ನಿಮ್ಮ ಬಗ್ಗೆ ಹೇಳ್ಬೋದು, ಮಕ್ಕಳೆಲ್ಲ ದೊಡ್ಡವರಾದ್ರು ಎಲ್ಲ ಈಗ ದುಡ್ಡೇ ದುಡ್ಡು, ನಿಮಗೆ ಏನು ದುಡ್ಡು ಮಾಡಿಟ್ಬಿಟ್ಟಿದ್ದೀರಾ ಅಂತ ನಿಮ್ಮ ಬಗ್ಗೆ ಅಂದ್ಕೋಬೋದು. ಯಾವ ವ್ಯಕ್ತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೋ ಅಂಥವ್ನು ಮಾತ್ರ ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡೋಕ್ಕೆ ಸಾಧ್ಯ, ಗೊತ್ತಾಯ್ತಾ? ಸೊ ಆ ಒಂದು ಯಾವುದೋ ಥರ್ಡ್ ಪರ್ಸನ್ ಬಗ್ಗೆ ನೀವು ಟೈಮ್ ಆ್ಯಂಡ್ ಎನರ್ಜಿ ಹಾಕಬಾರ್ದು. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದಿಷ್ಟನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಹೆಲ್ತ್ ತುಂಬ ಈಸಿಲಿ ನೀವು ಮೇಂಟೈನ್ ಮಾಡ್ಕೋಬೋದು. ಏನು ಹೇಳಿ? ಕಂಡಲ್ಲಿ ಬರಿಗಾಲಲ್ಲಿ ಓಡಾಡದೇ ಇರೋದು, ನಂತರ ನಮಸ್ಕಾರ ಮಾಡದೇ ಇರೋದು, ಇದು ಎರಡು ಸೇರಿ ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನು ಹೇಳಿ? ಮಾತು ಕಮ್ಮಿ ಮಾಡಬೇಕು. ಮೂರನೇ ಪಾಯಿಂಟ್ ಏನು ಹೇಳಿ? ಯೋಚನೆಗಳನ್ನು ಫಿಲ್ಟರ್ ಮಾಡಬೇಕು. ಏನು ಇದು ನಿಜಕ್ಕೂ ನನ್ನ ಜೀವನದಲ್ಲಿ ಇವ್ರದ್ದು ಒಂದು ಮಾತು ವ್ಯಾಲ್ಯೂ ಇದೆ, ನನಗೆ ಇನ್ನು 10 ವರ್ಷದ ನಂತರನೂ ಇದರಿಂದ ಹೆಲ್ಪ್ ಆಗುತ್ತೆ ಅಂದರೆ ಮಾತ್ರ ಅದರ ಬಗ್ಗೆ ಯೋಚನೆ ಮಾಡಬೇಕು, ಇಲ್ಲ ಅಂದರೆ ಫಿಲ್ಟರ್ ಮಾಡಬೇಕು. ಇಷ್ಟು ಮಾಡೋದಕ್ಕೆ ನಮಗೆ ಮೇಧಾಶಕ್ತಿ ಬೇಕು, ಮೇಧಾಶಕ್ತಿ ಚೆನ್ನಾಗಿಟ್ಕೋಬೇಕು, ಅದಕ್ಕಾಗಿ ಬೇಕು. ಹಾಗಾಗಿ ನಮ್ಮಲ್ಲಿ ಹೇಳಿರೋ ಪ್ರತಿಯೊಂದು ಲೈನ್, ಪ್ರತಿಯೊಂದು ಮಂತ್ರ ಕೂಡ ನಮ್ಮ ಆರೋಗ್ಯಕ್ಕಾಗಿಯೇ ಹೇಳಿರೋದು. ಆರೋಗ್ಯವೇ ಭಾರತೀಯರ ಮುಖ್ಯ ಒಂದು ಸ್ಟ್ರೆಂಗ್ತ್ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಭಾರತ ಅಷ್ಟು ಸ್ವರ್ಣ ಯುಗದಲ್ಲಿ ಇತ್ತು ಅಂದರೆ ಯಾಕಿತ್ತು? ಆಯುರ್ವೇದ ಅನ್ನೋ ಒಂದು ಜೀವನ ಸತ್ಯವನ್ನು ಹೇಳಿಕೊಟ್ಟು, ಜೀವನ ಬದುಕೋದು ಹೇಗೆ ನೀವು ಅನ್ನೋದನ್ನು ಹೇಳಿಬಿಟ್ಟು ನಮ್ಮ ಒಂದು ಸ್ವಸ್ಥ ಸಮಾಜದಿಂದಾಗಿ ಅಷ್ಟೊಂದು ಬಲಿಷ್ಠ ಭಾರತ ಆಗಿದ್ದು. ಇನ್ನು ಮುಂದೆ ಕೂಡ ನಾವು ಮತ್ತೆ ಆರೋಗ್ಯದತ್ತವೇ ಹೋಗಬೇಕು. ಬಲಿಷ್ಠ ನಮ್ಮ ಸ್ವಸ್ಥವಾಗಿದ್ದರೆ ನೋಡಿ, ನಾವು ಫಿಸಿಕಲಿ, ಇಮೋಷ್ನಲಿ ನಾವು ಸ್ವಸ್ಥವಾಗಿದ್ದರೆ ಮಾತ್ರ ನಮಗೆ ಮೋಟಿವೇಟೆಡ್ ಫೀಲ್ ಆಗುತ್ತೆ, ಏನೋ ಮಾಡಬೇಕು ಅಂತ ಅನಿಸುತ್ತೆ. ದೇಶ ಬೆಳಿಬೇಕು ಅಂದರೆ ನಾವು ಆರೋಗ್ಯವಾಗಿರಲೇಬೇಕು, ಗೊತ್ತಾಯ್ತಾ? ಹಾಗಾಗಿ ಇವತ್ತು ಪೂಜೆ ಇದೆ, ಧನ್ವಂತರಿ ಹೋಮ ಇದೆ, ನೀವೆಲ್ಲರೂ ಪಾಲ್ಗೊಳ್ಳಿ ಅದರಲ್ಲಿ. ಟ್ರೀಟ್ಮೆಂಟ್ ಮಧ್ಯದಲ್ಲಿ ಯಾವಾಗ ಸಮಯ ಸಿಗತ್ತೋ ಬಂದು ಅಲ್ಲಿ ಪಾಲ್ಗೊಳ್ಳಿ. ಹಾಗೇನೇ ನಿಮ್ಮೆಲ್ಲರೂ ಹೆಸರ ರಾಶಿ ನಕ್ಷತ್ರ ಬರ್ಕೊಡಿ, ನಿಮ್ಮ ಹೆಸರಲ್ಲಿ ಕೂಡ ಸಂಕಲ್ಪ ಮಾಡ್ತೀವಿ. ಯಾಕಂದರೆ ಪ್ರತಿಯೊಬ್ಬರಿಗೆ ಇದರ ಉಪಯೋಗ ಸಿಗಬೇಕು. ಆ ಅಗ್ನಿಯಲ್ಲಿ ಆ ಮಂತ್ರ ಉಚ್ಚಾರದ ಜೊತೆಯಲ್ಲಿ ಹಾಗೆ ಔಷಧೀಯ ಗಿಡಗಳ ಸಮಿತನ್ನು ಹಾಕಿದಾಗ ಅದು ಉಳಿದು ಬರುವಂಥ ಭಸ್ಮ ಅಮೃತಕ್ಕೆ ಸಮಾನ. ಸೊ ಇವತ್ತು ಆ ಒಂದು ಹೋಮ ನಡೀತಾ ಇದೆ. ಯಾಕಂದರೆ ಇವತ್ತು ಅಮಾವಾಸ್ಯೆ ಹುಣ್ಣಿಮೆಗಳು ತುಂಬ ನಿಮಗೆ ನಿಮ್ಮ ಎನರ್ಜಿ ಸಿಸ್ಟಮ್ ತುಂಬ ಇಂಟೆನ್ಸಿಫೈ ಆಗಿರುತ್ತೆ. ಅದಕ್ಕಾಗಿ ನಾನಿವತ್ತು ನಿಮಗೆ ಯೋನಿ ಮುದ್ರೆಯನ್ನು ಹೇಳಿಕೊಟ್ಟಿರೋದು. ಯಾಕಂದರೆ ಇವತ್ತಿನ ದಿನ ಅದರ ಜೊತೆಯಲ್ಲಿ ನಾವು ಮಾಡುವ ಮುದ್ರೆ, ಅದರ ಜೊತೆಯಲ್ಲಿ ಮಂತ್ರ ಉಚ್ಚಾರ ಎಲ್ಲವೂ ಸೇರಿದಾಗ ಮ್ಯಾಜಿಕ್ ಅಂತ ಅನಿಸೋ ಥರ ರಿಸಲ್ಟ್ ಸಿಗತ್ತೆ. ಆದರೆ ಅದು ನಿಜವಾಗಿ ಮ್ಯಾಜಿಕ್ ಅಲ್ಲ, ಇಟ್ಸ್ ಅ ಪ್ಯೂರ್ ಸೈನ್ಸ್. ಯಾವಾಗ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ, ಏನನ್ನು ಮಾಡ್ತಿದ್ದೀರಾ, ಆ ರೀತಿ ಇಕ್ವೇಷನ್ ಸೇರಿಬಿಟ್ರೆ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ನೀವು ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಆನ್ಸರ್ ಕರೆಕ್ಟ್ ಇರಲೇಬೇಕು. ಈಗ ಒಬ್ಬ ಪಟಪಟ ಬರೆದು ಲೆಕ್ಕ ಬರೆದ ತಕ್ಷಣ ಏನು ಮ್ಯಾಜಿಕ್ ಮಾರಾಯ, ನೀವು ಮ್ಯಾಜಿಕ್ ಅಲ್ಲ, ಅದು ಪ್ಯೂರ್ ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲೇಷನ್. ಹಾಗೇ ಆರೋಗ್ಯ ಕೂಡ, ನೀವು ಇದಿಷ್ಟನ್ನು ಕರೆಕ್ಟಾಗಿ ಈಕ್ವೇಷನ್ಸನ್ನು ನಾವು ಹೊಂದಿಸ್ಕೊಬಿಟ್ರೆ ಆರೋಗ್ಯ ನಮಗೆ ಸಿಕ್ಕೇ ಸಿಗತ್ತೆ. ಓಕೆನಾ? ಹೋಮದ ಸಂಪೂರ್ಣವಾದ ಬೆನಿಫಿಟ್ಸನ್ನು ನೀವೆಲ್ಲರೂ ಪಡ್ಕೊಳ್ಬೇಕು. ನಮಸ್ಕಾರ ಮುದ್ರೆಗೆ ಬನ್ನಿ. ರಥಚಕ್ರದ ಎದುರು ನಮಸ್ಕಾರ ಮುದ್ರೆಯನ್ನು ಇಡಿ. 3 ಸತಿ ಲೋಕಾಹ ಸಮಸ್ತ ಸುಖಿನೋ ಭವಂತು ಅಂತ ಹೇಳೋಣ. लोका समस्ता सुखिनो भवन्तु, लोका समस्ता सुखिनो भवन्तु, लोका समस्ता सुखिनो भवन्तु. ॐ शांति शांति शांति. ಎರಡು ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಮುಗುಳ್ನಗೆಯೊಂದಿಗೆ ಕಣ್ಣನ್ನು ಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಡೇ. ಶುಭ ದಿನ.